ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಾರಂಭ ಮಾಡ್ರಿ. ಪ್ರಾರಂಭ ಮಾಡ್ರಿ ಎಲ್ಲ ವೇಟ್ ಮಾಡ್ಲಿಕ್ಕೆ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತ ಉಪಾಸ್ಮಹೇ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪಕ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಂಬಕೇ ದೇವಿ ನಾರಾಯಣೇ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಇವತ್ತಿನ ದಿವಸ ಶೇಷಾಚಾರ ಸತ್ಸಂಗ ಇದರ ಆಶ್ರಯದಲ್ಲಿ ಮತ್ತು ಚಿದಂಬರ ಶೇಷಾಚಾರ ವಂಶಸ್ಥ ಎಲ್ಲ ಪೀಠಾಧಿಕಾರಿಗಳಲ್ಲಿ ಗುರುಗಳಲ್ಲಿ ವಿಶೇಷವಾಗಿ ಪರಪೂಜ್ಯರಾದಂಥ ವಿಶ್ವನಾಥ ಚಕ್ರವರ್ತಿ ಮಹಾಸ್ವಾಮಿಗಳ ಎಲ್ಲ ಶ್ರೋತೃಗಳಲ್ಲಿ ದೀರ್ಘದ ನಮಸ್ಕಾರ ಅರ್ಪಿಸುತ್ತ ಇವತ್ತಿನ ದಿವಸ ನನಗೆ ಕೊಟ್ಟಂತ ವಿಷಯ ಲಲಿತಾ ಪಂಚಮಿ. ಲಲಿತಾ ಪಂಚಮಿ ಈ ಕೆಲಸವನ್ನು ನಮ್ಮ ಸ್ವಾಮಿಯರು ಏನು ಮಾಡ್ಲಿಕ್ಕತ್ತಾರ, ಇದು ಅತ್ಯಂತ ಸ್ತುತ್ಯವಾದಂಥ ಕಾರ್ಯ. ಯಾಕಂತಂದ್ರೆ ನಮ್ಮೆಲ್ಲರಿಗೂ ಜ್ಞಾನಾಮೃತವನ್ನು ಉಳಿಸ್ಲಿಕ್ಕತ್ತಾರ ಅವರು. ಎಲ್ಲ ವಿಷಯಗಳು ಇದರಲ್ಲಿ ಬಂದು ಹೋಗ್ತಾ ಇವೆ. ನಮ್ಗೆ ಯಾವ ವಿಷಯ ಗೊತ್ತಿಲ್ಲ ಅಥವಾ ಹೆಚ್ಚಿನ ತಿಳ್ಕೊಬೇಕಂತೀವಿ, ಆ ವಿಷಯದ ಜ್ಞಾನ ಪರಿಕಲ್ಪನೆಯನ್ನು ನಮಗ ಸ್ವಾಮೀಜಿ ಅವರು ಮಾಡ್ಕೊಳ್ಳಿಕ್ಕಿರ್ತಾರೆ. ಎಲ್ಲ ಶ್ರೋತೃಗಳ ಪರವಾಗಿ ಅವರಿಗೆ ಮೊದಲ ಧನ್ಯವಾದ ಅರ್ಪಣೆ ಮಾಡ್ಬೇಕಂತ ನನಗ ಮನಸ್ಸು ಬಂದಿದೆ. ಇವತ್ತು ನಿಮಿಷ ಲಲಿತಾ ಪಂಚಮಿ ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಮೊದಲು 5 ನಿಮಿಷ ನವರಾತ್ರಿ ಬಗ್ಗೆ 5 ನಿಮಿಷ ಹೇಳಿ ಆಮೇಲೆ ಹೇಳ್ಬೇಕಂತ ನಾನು ವಿಚಾರ ಮಾಡಿದ್ದೇನೆ. ಇವತ್ತು ನಿವಸ ಲಲಿತಾ ಪಂಚಮಿ ಇದೆ. ಇದು ಅಶ್ವಿನ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ಬರ್ತದೆ. ಅಶ್ವಿನ ಮಾಸ ಅಂದ್ರೆ ನವರಾತ್ರಿ, ಅಶ್ವಿನ ಶುಕ್ಲ ಪಾಡ್ಯದಿಂದ ಆರಂಭ ಆಗ್ತದೆ. ನಂಗ ನವರಾತ್ರಿ ಇದಕ್ಕ ಶಾರದಾ ನವರಾತ್ರಿ ಅಥವಾ ಶರಣ್ ನವರಾತ್ರಿ ಅಂತ ಕರೀತಾರೆ. ಅದಕ್ಕಿಂತ ಪೂರ್ವದೊಳಗ ಹಂಗೆ ಎಷ್ಟು ಪ್ರಕಾರದ ನವರಾತ್ರಿಗಳವ ಅಂತ ನಾವು ವಿಚಾರ ಮಾಡಬಹುದು. ಎಷ್ಟು ಪ್ರಕಾರ ಅವ ಅಂತಂದ್ರೆ ನನ್ತಿದ ಮಟ್ಟಿಗೆ ಮಧ್ಯದ್ದು ನೋಡ್ರಿ, ಹಿಂದಿನ ಭಗವಂತ ಏನ್ ಮಾಡಿದಾನಂದ್ರೆ ನಮ್ಮೆಲ್ಲರಿಗೂ ಪ್ರತಿ ಮಾಸವೂ ಪ್ರತಿ ದಿವಸವೂ ನಾವು ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳ್ಕೊಂಡು ನಾ ಅವತಾರಿ ಪುರುಷ ಎಲ್ಲರೂ ಚೈತ್ರದಿಂದ ಫಾಗುಣದವರೆಗೆ ಎಲ್ಲಾ ಮಾಸಗಳಲ್ಲಿ ಕೂಡ ಜನ್ಮ ವ್ಯಕ್ತಿ ಅವತಾರ ವ್ಯಕ್ತಿ ಅನ್ನೋ ಮಾರ್ಗದರ್ಶನ ಮಾಡಿ ಹೆಂಗ ನಡಿಬೇಕಪ್ಪ ಮನುಷ್ಯ ಅನ್ನೋದನ್ನ ತೋರಿಸಿಕೊಟ್ಟಂತ ಅವತಾರಿ ಪುರುಷರೊಳಗ ಚೈತ್ರ ಮಾಸದಲ್ಲಿ ಬರುವಂತಹ ಶ್ರೀರಾಮ. ಶ್ರೀರಾಮ ನವರಾತ್ರಿ ಚೈತ್ರ ಮಾಸದಾಗ ನಡೀತದೆ. ಚೈತ್ರ ಶುದ್ಧ ಪಾಡ್ಯದಿಂದ ನವಮಿ ತನಕ ನಡೀತದೆ ಚೈತ್ರ ಮಾಸದಲ್ಲಿ ಒಂದು ನವರಾತ್ರಿ. ಆಮೇಲೆ ವೈಶಾಖ ಮಾಸದೊಳಗ ಶ್ರೀಕರ ವೀರಭದ್ರ ರೋಣದೊಳಗೆ ಏನೋ ವೀರಭದ್ರ ಗುಡಿಯದ ಅದು ನವರಾತ್ರಿ ನಡೀತದೆ. ಅದಕ್ಕೆ ಶ್ರೀಕರ ಅಂತ ಹೇಳ್ತಾರ.
ಸ್ತ್ರೀಕರಂದ ಸ್ತ್ರೀ ಅಂದ್ರೆ ಸಂಪತ್ತು, ಕರಂದ ಒಳ್ಳೆಯದನ್ನು ಕೊಡುವಂಥವ. ಸ್ತ್ರೀಕರ ವಿರುದ್ಧ ನವರಾತ್ರಿ ವೈಶಾಖ ಶುಕ್ರ ಪಾಡ್ಯದಿಂದ ನವಮಿ ತನಕ ನಡೀತದೆ. ಆಮೇಲೆ ದಶಹರ ಆರಂಭ ಜ್ಯೇಷ್ಠ ಮಾಸ ಒಳಗ ದಶಹರ ನಡೀತದೆ, ಅದು ಜ್ಯೇಷ್ಠ ಶುದ್ಧ ಪಾಡ್ಯದಿಂದ ದಶಮಿ ತನಕ ನಡೀತದೆ. ಆಮೇಲೆ ಮುಂದೆ ವಿಠೋಬ ನವರಾತ್ರಿ ನಡೀತದೆ, ಆಷಾಢ ಮಾಸದ ಶುಕ್ರ ಪಕ್ಷದ ದಶಮಿಯಿಂದ ಪೂರ್ಣಿಮಾವರೆಗೆ ನಡೀತದೆ. ಆಮೇಲೆ ಈ ಮುಂದೆ ಬರುತ್ತೆ ಇದು ಅಶ್ವಿನ ಮಾಸದೊಳಗ ಶಾರದಾ ನವರಾತ್ರಿ, ಅಶ್ವಿನ ಶುಕ್ರ ಪಾಡ್ಯದಿಂದ ನವಮಿವರೆಗೆ ಇದು ಎಲ್ಲ ಕಡೆ ಎಲ್ಲ ಭಾಗದಲ್ಲಿಯೂ ಕೂಡ ಇದು ನಡೀತಾ ಇರ್ತದೆ. ಆಮೇಲೆ ನಮ್ಮ ಚಿದಂಬರಮಯ ಮಾಸ ಸ್ವಾಮಿಗಳ ಒಂದು ನವರಾತ್ರಿ ವೃತ್ತ ಅನ್ನುವಂಥದ್ದು ಇದೆ. ಕಾರ್ತಿಕ ಕೃಷ್ಣ ಪಾಡ್ಯದಿಂದ ಷಷ್ಠಿ ಸಪ್ತಮಿಯವರೆಗೆ ಬಾಬುಲ್ಗಾಂವದೊಳಗ ಚಿದಂಬರೇಶ್ವರ ನವರಾತ್ರಿ ಅನ್ನುವಂಥದ್ದು ನಡೀತಾ ಇದೆ. ಮುಂದೆ ಮಲ್ಲಾರ್ ನವರಾತ್ರಿ ಬರ್ತದೆ, ಮಾರ್ಷಿ ಶುಕ್ರ ಪಾಡ್ಯದಿಂದ ಷಷ್ಠಿ ಸಪ್ತಮಿವರೆಗೆ ಅದು ಬರ್ತದೆ. ಮುಂದೆ ವಿಶೇಷವಾಗಿ ಶಾಕಂಬರಿ ನವರಾತ್ರಿ ಬರ್ತದೆ, ಅದು ಪುಷ್ಯ ಶುಕ್ಲ ಅಷ್ಟಮಿಯಿಂದ ಪೂರ್ಣಿಮಾ ಬನದ ಹುಣ್ಣಿಮೆವರೆಗೆ ಬರ್ತದೆ. ಮಾಘ ಮಾಸವು ಕೂಡ ಒಂದು ನವರಾತ್ರಿ ಅಂತ ಹಾಕಿದ್ದಾರೆ, ಅದಕ್ಕೆ ಎಲ್ಲೂ ಉಲ್ಲೇಖಿಸಲಿಲ್ಲ, ಯಾವ ಹೆಸರು ಅನ್ನೋದು ಉಲ್ಲೇಖಿಸಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ಅದು ವಸಂತ ಪಂಚಮಿ ಪಾಡ್ಯದಿಂದ ಪಂಚಮಿಯಿಂದ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಈ ರೀತಿ ನವರಾತ್ರಿ ಎಷ್ಟು ನವರಾತ್ರಿ ನಾವು ಆಚರಿಸ್ತಾ ಇದ್ದೀವಿ ಅನ್ನೋದು ನಮಗೊಂದು ಐಡಿಯಾ ಬರ್ತದೆ. ಇದ್ರ ಬಗ್ಗೆ ವಿಶೇಷವಾಗಿ ಅಶ್ವಿನ ಮಾಸದ ಶುಕ್ಲ ಪಕ್ಷದ ಈ ನವರಾತ್ರಿ ಸಾಧ ಎಲ್ಲ ಕಡೆಗೂ ಇದನ್ನ ದೇಶದಾದ್ಯಂತ ಎಲ್ಲ ಕಡೆನೂ ಈ ಆಚರಣೆ ಮಾಡುವಂತ ಪದ್ಧತಿ ನಮಗೆ ಎಲ್ಲಾ ಕಡೆ ಇದು ಅದ ಅಂತಕೊಂಡು ಬರ್ತದೆ. ಈ ಪ್ರಕಾರ ಈ ಒಂದು ಶ್ಲೋಕ ಹೇಳ್ತಾರಲ್ಲ ಅವರು, ಉಪಾಸಕಾನಾಂ ಕಾರ್ಯಾರ್ಥೆ ಬ್ರಹ್ಮನು ರೂಪಕಲ್ಪತೆ. ಬ್ರಹ್ಮನನ್ನ ಉಪಾಸ ಮಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ, ಭಕ್ತಿ ಉಪಯೋಗಕ್ಕೆ, ಪ್ರಯೋಜನಕ್ಕೆ ಭಗವಂತ ವಿವಿಧ ರೂಪಗಳಲ್ಲಿ ನಮ್ಮ ವಿವಿಧ ಕಾಲಗಳಲ್ಲಿ ಜನ್ಮ ಬಿಟ್ಟಿದ್ದಾನೆ. ಯಾಕೆ ಎಲ್ಲ ಕಾಲದಲ್ಲಿ ಎಲ್ಲಾ ಅವತಾರ ಪ್ರಶ್ನೆ ಒಂದ ಮಾಸದಲ್ಲಿ ಯಾಕೆ ಉದಯ ಆಗ್ಲಿಲ್ಲ, ಅದು ಅವತಾರ ಆಗ್ಲಿಲ್ಲ ಅಂದ್ರೆ ನಮ್ಮನ್ನ ಧಾರ್ಮಿಕ ಮಾರ್ಗದಲ್ಲಿ ಹತ್ತಲಿಕ್ಕೆ ಪ್ರತಿ ಮಾಸದೊಳಗೆ ಒಬ್ಬೊಬ್ಬ ಅವತಾರ ಪುರುಷರು ಜನ್ಮ ತಾಳಿ ನಮ್ಮ ಉದ್ಧಾರ ಮಾಡಿದ್ದಾರೆ. ಇದು ಎದಕ್ಕೆ ಬೇಕಪ್ಪ ಅಂತಂದ್ರೆ ಭಕ್ತ ಉಪಯೋಗಕ್ಕಾಗಿ, ನಮ್ಮ ರಕ್ಷಣೆಗಾಗಿ. ಮತ್ತು ಇದರ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಚಾಮುಂಡಿ, ಭವಾನಿ ಮುಂತಾದ ದೇವಿ ಅನೇಕ ರೂಪವನ್ನು ತಾಳಿದ್ದಾರೆ. ಪರಮಾತ್ಮನು ಕೂಡ ಪರಬ್ರಹ್ಮನೂ ಕೂಡ ಬೇರೆ ಅವತಾರವನ್ನು ತಾಳಿ ನಮಗ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತಕೊಂಡು. ಈ ಮುಖ್ಯ ಉದ್ದೇಶ ಏನಂತಂದ್ರೆ ಶಿಷ್ಟರ ರಕ್ಷಣೆ ಮತ್ತು ದುಷ್ಟರ ಶಿಕ್ಷೆ. ಇದು ಏನದ ಅಂತಂದ್ರೆ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದು ಬರುವಂತಹದ್ದು ಇದೆ. ಈಗ ಪ್ರತಿ ಮಾಸದ ಈ ಚಾಂದ್ರಮಾನ ಮಾಸ ಸಂವತ್ಸರ ಮಾಡ್ತಾ ಇರೋದು ಏಳನೇ ಮಾಸವೇ ಅಶ್ವಿನ ಮಾಸ. ಈ ಏಳನೇ ಮಾಸದೊಳಗ ಒಂದು ಸಂವತ್ಸರ ಅವಧಿ ಒಳಗ ಏಳನೇ ಮಾಸ ಅಶ್ವಿನ ಮಾಸ. ಇದ್ರೊಳಗ ಭಾದ್ರಪದ ಕೃಷ್ಣ ಪಕ್ಷದೊಳಗ ನಾವು ಏನ್ ಮಾಡ್ತೀವಿ, ಪಕ್ಷ ಮಾಸ ಮಾಡ್ತೀವಿ. ಈ ಮುಗಿದೋಯ್ತಿ ಪಾಡ್ಯವರೆಗೆ ಅಮಾಸೆ ಪಿತೃ ಅಮಾಸೆವರೆಗೆ ಮಾಡಿದ್ವಿ, 15 ದಿವಸ ಅದನ್ನ ಮಾಡಿದ್ವಿ. ಪಿತೃಪಕ್ಷವನ್ನು ಆಚರಣೆ ಮಾಡಿ ಪಿತೃಗಳಿಗೆ ಟಾಟಾ ಬಾಯ್ ಬಾಯ್ ಬೀಳ್ಕೊಟ್ಟು ಮುಂದೆ ಶರನ್ನವರಾತ್ರಿಗೆ ಸ್ವಾಗತ ಬಯಸುವ ಅತ್ಯಂತ ಸಂತೋಷ ಮಾಸ ಇದು. ಯಾಕಂತ ಈಗ ಸಂತೋಷ ಅಂತ ಹೇಳ್ತೀನಿ ಅಂತಂದ್ರೆ, ಈ ಅಶ್ವಿನ ಮಾಸದೊಳಗೆ ಅನೇಕ ಹಬ್ಬಗಳು, ವ್ರತಗಳು, ಆಚರಣೆಗಳು ಬರ್ತಾವ. ನಿಮ್ಗೆ ಆಶ್ಚರ್ಯ ಆಗ್ಬಹುದು ಎಷ್ಟು ಅನ್ನೋದು ಒಂದು ಸ್ಮರಣೆ ಮಾಡ್ತೀನಿ ಅಷ್ಟವನ್ನು ನೋಡ್ರಿ ನೀವು. ಶಾರದಾ ನವರಾತ್ರಿ ಬರ್ತದೆ, ಆಮೇಲೆ ದುರ್ಗಾಷ್ಟಮಿ ಬರ್ತದೆ, ಸರಸ್ವತಿ ಪೂಜಾ ಅಂತ ಬರ್ತದೆ, ಆಮೇಲೆ ಆಯುಧ ಪೂಜಾ ಖಂಡಿ ಪೂಜಾ ಅಂತ ಬರ್ತದೆ, ಆಮೇಲೆ ಲಲಿತಾ ಪಂಚಮಿ ಬರ್ತದೆ, ವಿಜಯದಶಮಿ ಬರ್ತದೆ, ಶಿಮಿ ಪೂಜಾ ಮಾಡ್ತೀವಿ, ಕೋಜಾಗರಿ ವೃತ ಅಂತ ಬರ್ತದೆ, ದ್ವಿದಳ ವೃತ ಅಂತ ಬರ್ತದೆ, ಧನತ್ರಯೋದಶಿ ಬರ್ತದೆ, ಆಮೇಲೆ ಧನ್ವಂತರಿ ಜಯಂತಿ ಬರ್ತದೆ, ಯಮದೀಪ ದಾನ ಬರ್ತದೆ, ಜಲಪೂರ್ಣ ಉತ್ಸವ ಅಂತ ನೀರು ತುಂಬ ಹಬ್ಬ ಅಂತ ಹೇಳ್ತೀವಲ್ಲ ಅದು ಕೂಡ ಇದರಲ್ಲಿ ಬರ್ತದೆ, ಆಮೇಲೆ ದೀಪಾವಳಿ, ಲಕ್ಷ್ಮೀ ಕುಬೇರ ಪೂಜಾ ಇತ್ಯಾದಿ ಹಬ್ಬಗಳ ಸಾಲೇ ಆರಂಭ ಆಗ್ತದೆ ಅಶ್ವಿನ ಮಾಸದೊಳಗೆ. ಇಷ್ಟೆಲ್ಲ ಹಬ್ಬಗಳು ಇದ್ರೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಒಂದು ಹಬ್ಬದಂಗೆ ಇನ್ನೊಂದು ಹಬ್ಬ ಇಲ್ಲ, ಒಂದು ಆಚರಣೆ ಇನ್ನೊಂದು ಆಚರಣೆ ಇಲ್ಲ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತ ಒಂದು ವೈಶಿಷ್ಟ್ಯ ಇದೆ, ಮಹತ್ವ ಇದೆ, ಒಂದು ಕೀರ್ತಿ ಇದೆ, ಮತ್ತು ಅದರ ಪ್ರಾಮುಖ್ಯತೆನೂ ಕೂಡ ಬಹಳಷ್ಟು ಇದೆ. ಇವೆಲ್ಲ ಯಾವಾಗಿಂದ ಆರಂಭ ಇವಂದ್ರೆ ಶತಶತಮಾನಗಳಿಂದ ಆಚರಣೆ ಬಂದಂತಹ ನಮ್ಮ ಹಿರಿಯರು ನಮಗೆ ಹಾಕಿಕೊಂಡಂತ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೇವೆ. ಎಲ್ಲವೂ ಒಂದು ಮಹತ್ವದೇ, ಅದರೊಳಗೆ ಒಂದು ವಿಶೇಷ ಅಂದ್ರೆ ಇದು ಲಲಿತಾ ಪಂಚಮಿ. ಲಲಿತಾ ಪಂಚಮಿ ಹಬ್ಬಕ್ಕೆ ತನ್ನೇ ಆದಂತ ಹಿರಿಮೆ, ಗರಿಮೆ, ಮಹತ್ವ, ವೈಶಿಷ್ಟ್ಯ ಅನ್ನುವಂತಹದ್ದು ಇದೆ. ಈ ಅಶ್ವಿನ ಈ ವರ್ಷದ ಅಶ್ವಿನ ಮಾಸ ನಾವು ತಗೊಂಡ್ರಿ ಅಂತಂದ್ರೆ ಈಗ ಇವತ್ತೇನು ಆಚರಣೆ ಮಾಡ್ತಾ ಇದೀವಲ್ಲ, ಇನ್ ತಗೊಂಡ್ರೆ ಇವತ್ತು ದಿವಸ ಏನದಂದ್ರೆ ಚೌತಿ ತಿಥಿ ಮೇಲೆ ಪಂಚಮಿ ತಿಥಿ ಕ್ಷಯ ಆಗಿದೆ. ಚೌತಿ ತಿಥಿ ಬೆಳಗ್ಗೆ 4:39 ಪಳ ಅಂದ್ರೆ 8:08 ಚತುರ್ಥಿ ಹೋಗ್ಬಿಟ್ಟದ. ಆಮೇಲೆ ಇದು ಪಂಚಮಿ ಆರಂಭ ಆಗ್ಬಿಡ್ತು. ಆದ್ರೆ ನಾಳೆ ದಿವಸ 5 ದಿವಸ ಅಂತ ಮಾಡ್ಕೊಂಡ್ರೆ ನಾಳೆ ಪಂಚಮಿ ತಿಥಿ ಇರುವುದಿಲ್ಲ. ಲಲಿತಾ ಪಂಚಮಿ ಅಂದ್ರೆ
ಪಂಚಮಿ ತಿಥಿ ಇದ್ದ ದಿವಸನೇ ಲಲಿತಾ ಪಂಚಮಿ ಆಚರಣೆ ಮಾಡಬೇಕು, ವಿಶೇಷವಾಗಿ ಅಪರಾಹ್ನ ಕಾಲದಲ್ಲಿ ಮಾಡಿ ಅಂತಕೊಂಡು ಹೇಳಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ದಿವಸ ಲಲಿತಾ ಪಂಚಮಿ ಹಬ್ಬವನ್ನ ಪಂಚಮಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಇವತ್ತು ದಿವಸ ಅದನ್ನು ಆಚರಣೆ ಮಾಡುವಂತಹದ್ದು. ನಾಳೆ ಅದು ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತ, ನಾಳೆ ಷಷ್ಠಿ ತಿಥಿ ಇರುವುದಿಲ್ಲ. ಅದಕ್ಕೆ ಇವತ್ತು ದಿವಸ ಇದನ್ನ ನಾವು ಅಂದ್ರೆ ಕ್ಷಯ ತಿಥಿ ಅಂದ್ರೆ ಏನಪ್ಪ, ಆ ತಿಥಿ ಅಂದ್ರೆ ಇವತ್ತು ಪಂಚಮಿ ತಿಥಿ ಸೂರ್ಯೋದಯವನ್ನು ಕಂಡಿರುವುದಿಲ್ಲ, ಸೂರ್ಯೋದಯ ಆಗಿರುದಿಲ್ಲ. ಯಾಕಂತಂದ್ರೆ ಇದು ಇವತ್ತೇನು ಆರಂಭ ಆಗಿದೆ, ಬೆಳಗ್ಗೆ 8:08 ಪಂಚಮಿ ತಿಥಿ, ನಾಳೆ ಬೆಳಗ್ಗೆ 4:09 ಮಾತ್ರ ಇರ್ತದೆ. ಅಂದ್ರೆ ಇವತ್ತು ಬೆಳಗ್ಗೆನೂ ಅದು ಚೌತಿ ಪಂಚಮಿ ಬಂದಿರಲಿಲ್ಲ, ನಾಳೆ ಬೆಳಗ್ಗೆನೂ ಪಂಚಮಿ ತಿಥಿ ಇರುವುದಿಲ್ಲ. ಅದಕ್ಕೆ ಇದು ಕ್ಷಯವಾಗಿದೆ, ಸೂರ್ಯನ ಕಂಡಿಲ್ಲ. ಅದಕ್ಕೆ ಇವತ್ತಿನ ಆಚರಣೆ ಮಾಡೋದು ಸೂಕ್ತ ಅಂತಕೊಂಡು ಎಲ್ಲ ಪಂಚಾಂಗದಲ್ಲಿ ಕೂಡ ಇವತ್ತೇ ಆಚರಣೆ ಅಂತಕೊಂಡು ಹಾಕಿದ್ದಾಗೆ. ಇದಕ್ಕೆ ಅಶ್ವಿನ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಅನ್ನುವಂತಹದ್ದನ್ನ ತಮ್ಮ ನಾನು ಹೇಳಿದೆ. ಇದು ಉಪಾಂಗ ದಲಿತಾ ಅಂತ, ಉಪಾಂಗ ದಲಿತಾ ವ್ರತ ಅನ್ನುವಂತಹದ್ದು ಇದಕ್ಕೆ ಒಂದು ಹೆಸರಿದೆ. ವಿಶೇಷವಾಗಿ ಮಹಾರಾಷ್ಟ್ರದೊಳಗೆ ಇದನ್ನ ಅತ್ಯಂತ ಪ್ರಸಿದ್ಧ ವಿಶೇಷವಾಗಿ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಗೀತೆ ಮತ್ತು ವಾದ್ಯಪೂರ್ವಕವಾಗಿ ಅಲ್ಲಿ ಆ ಕಡೆ ಕೆಲವು ಕಡೆ ರಾತ್ರಿ ಜಾಗರಣೆ ಮಾಡ್ತಾರೆ. ಕೆಲವು ಕಡೆ ಈ ಜಾಗರಣೆ ಮಾಡಿ ಆ ಕಾಲದಲ್ಲಿಯೂ ಕೂಡ ಜಾಗರಣೆ ಮಾಡೋದ್ರಿಂದ ತಮ್ಮ ವಾಕ್ಯಾನುಸಾರವಾಗಿ ಕೆಲವೊಮ್ಮೆ ನಕ್ತ ವೃತ್ತವಂತಿಕೊಂಡು ಆಚರಣೆ ಮಾಡ್ತಾರ. ಇದಕ್ಕೂ ಕೂಡ ಒಂದು ನಿಯಮ ಅನ್ನುವಂತಹದ್ದು ಇದೆ. ಈ ನವರಾತ್ರಿ ಆಚರಣೆ ಒಳಗೆ ಕೆಲವು ನಿಯಮಗಳನ್ನ ಇಟ್ಟಿರ್ತಾರ. ಯಾರ ಮನೆ ಸಂಪ್ರದಾಯ ಇದೆಯೋ ಅವ್ರು ಯಾವ ರೀತಿ ಇರ್ಬೇಕು ಅನ್ನೋದನ್ನು ಕೂಡ ಇದ್ರಲ್ಲಿ ಹೇಳಿದ್ದಾರೆ. ನಕ್ತ ವೃತ್ತ ಅಂತ ಇರ್ತದೆ, ಒಬ್ರು ಮನೆಯವರು ಒಬ್ಬ ಹಿರಿಯರು ಒಂದು ಉಪವಾಸ ಮಾಡ್ಬೇಕಂತಕೊಂಡು ಇರ್ತದೆ, ಮತ್ತೆ ಗಂಟುಮಾಲೆ ಕಟ್ಟಬೇಕಂತ ಇರ್ತದೆ ಪದ್ಧತಿ. ನವರಾತ್ರಿ ಒಳಗೆ ಯಾವ ರೀತಿ ನವರಾತ್ರಿ ಆಚರಣೆ ಮಾಡಬೇಕು ಅನ್ನೋದನ್ನ ಪತಿ ಮತ್ತು ಪತ್ನಿ ಸಮೇತವಾಗಿ ಮಾಡ್ಬೇಕಂತಕೊಂಡು ಹೇಳಿದ್ದಾರೆ. ನವರಾತ್ರಿ ಗಂಟುಮಾಲೆ ಕಟ್ಟಬೇಕು, 9 ಗಂಟುಮಾಲೆ ಕಟ್ಟಬೇಕಂತ ಹೇಳಿದ್ದಾರೆ. ಅದಕ್ಕೊಂದು ಮಂತ್ರ ಇದೆ, ನವರಾತ್ರಿ ಗಂಟುಮಾಲೆ ಕಟ್ಟಲಿಕ್ಕೆ ಒಂದು ಮಂತ್ರ ಇದೆ. ಏನ್ ಹೇಳಿದಾರೆ ಅಂತಂದ್ರೆ, ಬ್ರಹ್ಮಣ ಪಾದ ಮೂಲಸ್ಥೆ ವಿಷ್ಣು ನಾಭಿ ಸಮುದ್ಭವೇ ರುದ್ರಪತ್ನಿ ನಮಸ್ತುಭ್ಯಂ ಮಾಲೇ ತ್ವಾಂ ಬಂಧಯಾಮ್ಯಹಂ, ಗಂಟುಮಾಲೆ ಕಟ್ತೀನಿ ಅನ್ನುವಂತ ಅದಕ್ಕೆ ಒಂದು ಮಂತ್ರ. ಈ ರೀತಿ ನಾವು ಆಚರಣೆಯನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೂಡ ಇದಕ್ಕೆ ಒಂದು ಹೇಳಿದಾದ್ರೆ ಇದನ್ನ ಇದು ಏನು ವಚನ ಇಲ್ಲ, ರಾತ್ರಿ ಮಾಡ್ಲಿಕ್ಕೆ ವಚನ ಇಲ್ಲ, ಅದರ ಅಭಾವ ಇದೆ. ಆದ್ರೆ ನಾವು ಏನಂತಿದ್ರ ಅಪರಾಹ್ನ ಕಾಲಕ್ಕೆ ಮಾಡೋದು ಸೂಕ್ತ ಅನ್ನುವಂತಹದ್ದನ್ನ ನಾವು ವ್ಯಕ್ತಪಡಿಸ್ತೀವಿ. ಇದ್ರೊಳಗೆ ನಾವು ಇದ್ರೊಳಗೆ ರಾತ್ರಿ ವಿಶೇಷ, ಇದ್ರೊಳಗೆ ಲಲಿತಾದೇವಿ ಪೂಜೆ ಸಹಸ್ರನಾಮಗಳು ಹೇಳ್ಬಹುದು, ಕುಂಕುಮಾರ್ಚನೆ ಮಾಡಬಹುದು, ಸ್ತೋತ್ರ ಪಠಣ ಮಾಡಬಹುದು, ಲಲಿತಾದೇವಿ ಉಪಾಸನೆಯನ್ನ ಮಾಡ್ಲಿಕ್ಕೆ ಬರ್ತದೆ ಅನ್ಲಿಕ್ಕೆ ಬೇಕಾದಷ್ಟು ಆಧಾರಗಳಿವೆ. ಮುಖ್ಯವಾಗಿ ಕನಪೂಜ್ಯರಾದಂತಹ ಆದ್ಯ ಜಗದ್ಗುರು ಶಂಕರಾಚಾರ್ಯರು ಲಲಿತಾದೇವಿ ಬಗ್ಗೆ ಹೀಗೆ ವರ್ಣನೆ ಮಾಡ್ಯಾರ. ಏನ್ ಮಾಡ್ಯಾರ ಅಂತಂದ್ರೆ, ಲಲಿತೇತಿ ಸುಧಾಪುರ ಮಾಧುರಿ ಚೋರಮಂಬಿಕೆ ತವ ನಾಮಾಸ್ತಿ ಯತ್ರೇನ ಜೀವಾಮೇ ಮಧುಮುತ್ತಮ. ಮಧು ಅಂದ್ರೆ ಜೇನುತುಪ್ಪ. ಅಂದ್ರೆ ತಾಯಿ ವರ್ಣನೆ ಇದ್ರೊಳಗೆ ಮಾಡಿದ್ದಾರೆ. ಲಲಿತಾದೇವಿ ಅಂತಂದ್ರೆ ತಾಯಿ ಸ್ವರೂಪ ಅನ್ನುವಂಥದ್ದನ್ನು ಅವ್ರು ಹೇಳಿ, ಇದರ್ಥ ಏನಪ್ಪ ಅಂತಂದ್ರ, ತಾಯಿ ಅಮೃತದ ಮಾಧುರ್ಯವನ್ನು ಮೀರಿಸುವಂತಹ ನಿನ್ನ ಲಲಿತಾ ಎಂಬ ಹೆಸರಿನ ನನ್ನ ನಾಲಿಗೆ ಇರುವುದರಿಂದ ಅದು ಹೆಚ್ಚಿನ ಮಾಧುರ್ಯವುಳ್ಳದ್ದಾಗಿದೆ. ಲಲಿತಾ ಅನ್ನುವಂತಹ ದೇವಿಯ ಹೆಸರು ನನ್ನ ನಾಲಿಗೆ ಮೇಲೆ ಇರುವುದರಿಂದ ನನ್ನ ನಾಲಿಗೆ ಮಧುರವಾಗಿದೆ ಅಂತಕೊಂಡು ಎಲ್ಲಿ ಹೇಳ ಅಂತಂದ್ರೆ, ವೇದ ಪಾದಸ್ತವದಲ್ಲಿ ಹೇಳಿದ್ದಾರೆ. ಇದು ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಶಂಕರಾಚಾರ್ಯರಿಗೂ ಕೂಡ, ನಿಮ್ಮ ನಮಂತ್ರನೋ ಮಂತ್ರಂ ದೇವಿ ಅಪರ ಸೂತ್ರ ಅಂತ ನಮ್ಮೆಲ್ಲ ಗೊತ್ತಿದ್ದೇವೆ. ಲಲಿತಾದೇವಿ ಮಹತ್ವ ಶ್ರೇಷ್ಠ ಮಟ್ಟದ್ದಾಗಿದೆ. ಪ್ರಾಚೀನ ಕಾಲದೊಳಗ ನಮ್ಮ ಋಷಿಪುಂಗವರು ಸಹಿತ ಲಲಿತಾದೇವಿನ ಮನದುಂಬಿ ಹೇಳಿದ್ದಾರೆ, ಸ್ತುತಿ ಮಾಡಿದ್ದಾರೆ. ಏನಂತ ಕರೆದಾರಪ್ಪ ಅವಳೆ ಅಂತಂದ್ರೆ, ಪರಬ್ರಹ್ಮ ಸ್ವರೂಪಿಣಿ ಅಂತ ಕರೆದಾರ. ಲಲಿತಾದೇವಿಗೆ ಲೋಕಾತೀತಳು, ಮಹಾಮಹಿಮೆಯ ಶಕ್ತಿವಂತಳು, ಪರಬ್ರಹ್ಮಳು ಮತ್ತು ಪುರುಷ ತತ್ವ ಪ್ರತಿಪಾದಕನಾದ ಪರಮೇಶ್ವರನಿಗೆ ಸ್ತ್ರೀ ತತ್ವ ಪ್ರಧಾನಾದಂತ ಲಲಿತಾದೇವಿಗೂ ಯಾವುದೇ ಭೇದ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಉಪಾಸಕ ತನ್ನ ಆರಾಧನಾ ಪ್ರತೀಕವನ್ನ ಮಾತೃತ್ವ ದೃಷ್ಟಿಯಿಂದ ನಾವು ಆರಾಧನೆ ಮಾಡುವುದರಿಂದ ಭೇದ ಎಂಬ ಅನುಮಾನ ನಮಗೆ ಇಲ್ಲ ಇಲ್ಲ. ಜಗತ್ತಿನೊಳಗ ಮಾತೃತ್ವ ಸ್ಥಾನ ಬಹಳ ಶ್ರೇಷ್ಠ ಮಟ್ಟದ್ದು ಅನ್ನೋದನ್ನ ಹೇಳಿದ್ರಿಂದ ಭೇದ ನಗಣ್ಯವಾಗಿದೆ ಅಂತಕೊಂಡು ಹೇಳ್ತಾರೆ. ಅಂದ್ರೆ ಪರಬ್ರಹ್ಮ ದಶಾವತಾರ ಆಗಿ ಅವತಾರದಲ್ಲಿ ನಮ್ಮ ರಾಮದಿಂದ ಹಿಡ್ಕೊಂಡು ರಾಮ ಎಲ್ಲ ದಶಾವತಾರಗಳೆಲ್ಲ ಪುರುಷ ಪ್ರಧಾನವೇ ಅದು ನಮಗೆ ಅನ್ನಿಸ್ತಾ ಇದೆ. ಸ್ತ್ರೀ ಪ್ರಧಾನ ದೇವತೆಗಳು ಅವ ಲಲಿತಾದೇವಿ ಸ್ವರೂಪದೊಳಗೆ. ಅವೇ ಮಾಡಿದ್ದಪ್ಪ ಲಲಿತಾದೇವಿ ಅಂದ್ರೆ, ಬಂಡಾಸುರನನ್ನ ಸಂಹಾರ ಮಾಡಿದ್ಲು, ಅಸುರನ್ನ ಸಂಹಾರ ಮಾಡಿದ್ಲು ಲಲಿತಾ ಈ
ಆ ಚರಿತ್ರೆಯೊಳಗ ಲಲಿತ ಸಹಸ್ರನಾಮಾಲಿ ಬರ್ತದ, ಸ್ತೋತ್ರ ಬರ್ತದ, ಹಾಗೆ ಮಾಡಬಹುದು ಅಂದ್ರೆ ಈ ಈ ಅವಧಿಯೊಳಗ ನವರಾತ್ರಿಯೊಳಗಾಗಲಿ ವಿಶೇಷವಾಗಿ ಇವತ್ತಾಗಲಿ ದೇವಿ ಸಹಸ್ರನಾಮಾವಳಿ ಪಾರಾಯಣ ಪಠಣ ದೇವಿಯ ನಾಮ ಎಲ್ಲ ನಾವು ಇನ್ನ ಹೇಳ್ಬೋದು ಪಾರಾಯಣ ಮಂತ್ರ ಅದ್ರ ಫಲವನ್ನು ಸಿಗುತ್ತದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ನಮಗೆ ಏನು ಮಂತ್ರ ಬರ್ತದೆ ದೇವಿ ಬಗ್ಗೆ ಅದು ಹೇಳ್ಬೋದು, ನಮ್ಗೆ ಏನು ಗೊತ್ತಿಲ್ಲಪ್ಪ ಅಂತ ತಿಳ್ಕೊಳ್ರಿ, ನಾವ್ ಏನ್ ಮಾಡ್ಬೋದು ಹಂಗಾರ ಸಹಸ್ರನಾಮಾವಳಿ ಬರೋದಲ್ಲಪ್ಪ, ಚಂಡಿ ಪಾರಾಯಣ ಬರೋದಿಲ್ಲ, ಯಾವುದೇ ಸ್ತೋತ್ರ ಬರೋದಿಲ್ಲ ಅಂದ್ರೆ ನಮ್ಮ ನಮ್ಮ ಮನೆ ಕುಲದೇವಿಯ ಹೆಸರನ್ನಾದರೂ ಕೂಡ ನಾವು ಅವತ್ತು ದಿವಸ ಎಷ್ಟು ಸಾಧ್ಯನೋ ಅಷ್ಟು ಸಂಕಲ್ಪ ಮಾಡಿ ನಾಮಾವಳಿ ಹೇಳ್ಬೋದು. ಶ್ರೀ ನಮ್ಮ ಮನೆ ಎಲ್ಲಮ್ಮ ಇದ್ಲಪ್ಪ ಅಂತಂದ್ರೆ ಶ್ರೀ ರೇಣುಕಾಂಬಾ ದೇವಿ ನಮಃ, ಲಲಿತಾಂಬಾಯಿ ನಮಃ, ತುಳಜಾ ಭವಾನಿ ನೈ ನಮಃ, ಹಿಂಗ ನಮ್ಮ ಯಾವ ದೇವರು ಶಾಕಂಬರ್ಯೈ ನಮಃ, ನಮ್ಮ ಮನೆ ಕುಲದೇವತಾ ಯಾವ್ರು ಇದ್ದಾರೋ ಅವಳ ನಾಮ ಮಾತ್ರದಿಂದನೂ ಕೂಡ ನಾವು ಜಪವನ್ನು ಮಾಡಬಹುದು, ಜಪ ಸ್ಮರಣೆ ಮಾಡಬಹುದು. ಏನು ಗೊತ್ತಿಲ್ಲ ಅಂದ್ರೆ ಇದರಂತೂ ಮಾಡ್ಲಿಕ್ಕೆ ಬಹಳ ಸರಳದ ಅನ್ನೋದನ್ನ ನಮ್ಗೆ ಹೇಳ್ತಾ ಇದ್ದೀನಿ. ಈ ದೇವಿ ಅವತಾರದೊಳಗ ಏನ್ ಮಾಡುದು, ಮಧುಕೈಟವ್ರನ್ನ ಸಂಹಾರ ಮಾಡಿದ್ವಿ ಮಹಾಮಯ, ಚಂಡಿಕಾ ಅವತಾರದೊಳಗ ಚಾಮುಂಡಿ ಅವತಾರದ ಮೂಲಕ ಚಂಡಿಮುಂಡನ ಸಂಹಾರ ಮಾಡಿದ್ದು, ಶುಂಭಾಸುರನ ಸಂಹಾರ ಮಾಡಿದ್ದು, ಲಲಿತಾ ಅವತಾರದಿಂದ ಭಂಡಾಸುರನ್ನ ಸಂಹಾರ ಮಾಡಿದ್ದು ಅನ್ನುವಂತಹದ್ದು ವಿಷಯ ನಮಗೆ ಇದರಲ್ಲಿ ಬರ್ತದೆ. ಲಲಿತಾದೇವಿ ಲೋಕಾತೀತವಾದಂತಹ ಮಹಿಮ್ ಉಳ್ಳಂತವಳು, ಶಕ್ತಿ ಸ್ವರೂಪಿಣಿ, ಶಕ್ತಿಯುತವಾಗಿ ಅವಳು ಇದ್ಲು, ಪರಬ್ರಹ್ಮ ಸ್ವರೂಪಿಣಿಯೂ ಹೌದು. ಇವಳು ಇನ್ನೂ ಅನೇಕ ಅಸಂಖ್ಯಾತ ಹೆಸರುಗಳು, ಕಾಮಾಕ್ಷಿ, ಮೀನಾಕ್ಷಿ, ರಾಜರಾಜೇಶ್ವರಿ, ತ್ರಿಪುರ ಸುಂದರಿ ಮುಂತಾದ ಹೆಸರಿಂದ ನಾವು ದೇವಿಯ ಆರಾಧನೆಯನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲಾ ದೇವಿ ಶಕ್ತಿಗಳಿಗೆ ಪ್ರತ್ಯೇಕ ಮಂತ್ರಗಳು ಅವ, ಎಲ್ಲಾ ಮಂತ್ರಗಳು ಇರುವುದರಿಂದ ಲಲಿತಾದೇವಿ ಪ್ರತ್ಯೇಕ ಮಂತ್ರವೂ ಕೂಡ ಇದೆ. ಇದಕ್ಕೆ ವಿದ್ಯಾಮಂತ್ರ, ವಿದ್ಯಾಮಂತ್ರ ಅನ್ನುವಂತ ಹೆಸರು ಕರಿತಾ ಇದೀವಿ. ಹಂಗಾರೆ ಇದು ಎಲ್ಲಿ ಬಂತಪ್ಪ, ಇದು ಇದು ಕಥೆ ಏನದ, ಅವತಾರ ಹೆಂಗಾಯ್ತು? ಲಲಿತಾ ಅವತಾರದ ಕಥೆಯನ್ನ ಶ್ರೀ ಹರಿಯ ಅವತಾರವೇ ಆದಂತ ನೋಡ್ರಿ, ಹರಿಯ ಅವತಾರನ ಯಾರು, ಹಯಗ್ರೀವ್. ಹಯಗ್ರೀವ್ ಋಷಿಗಳು ಇವರು ಹರಿಯ ಅವತಾರ ಅನ್ನುವಂತಹದ್ದನ್ನು ಹೇಳ್ತಾರ. ಅವ್ರು ಏನ್ ಮಾಡಿದ, ಹಯಗ್ರೀವ ಋಷಿಗಳು ಅಗಸ್ತ್ಯರಿಗೆ ಹೇಳಿದ್ರು. ಇದೆಲ್ಲವರೆಗೂ ಉಲ್ಲೇಖ ಅಂದ್ರೆ ಬ್ರಹ್ಮಾಂಡ ಪುರಾಣದ ಉತ್ತರ ಖಾಂಡದೊಳಗ ಹಯಗ್ರೀವ್ ಋಷಿಗಳು ಮತ್ತು ಅಗಸ್ತ್ಯ ಋಷಿಗಳ ಸಂವಾದ ರೂಪದಲ್ಲಿ ಈ ಕಥೆ ಹೇಳಲ್ಪಟ್ಟಿದೆ. ಅದಕ್ಕೆ ಅದಕ್ಕ ಲಲಿತಾದೇವಿಯನ್ನ ಈ ರೀತಿ ಅವ್ರು ಹೇಳಿದ್ರಿಂದ ಲಲಿತಾಪೋಖ್ಯಾನ ಎಂಬ ಹೆಸರು ಕೂಡ ಇದಕ್ಕೆ ಇದೆ. ಹಂಗಾರೆ ಇದು ಹೆಂಗ್ ಪ್ರಚಾರ ಹೆಂಗತ್ಮ, ಇದು ಯಾವ ರೀತಿ ಪ್ರಚಾರ ಆಯ್ತು ದೇವಿದು, ಲಲಿತಾದೇವಿದು ಅಂತಂದ್ರೆ, ವೇದ ವೇದಾಂಗ ಪಾರಂಗತರಾದಂಥ ಅಗಸ್ತ್ಯ ಮಹರ್ಷಿಗಳು ಅಖಂಡ ಭಾರತ ಸಂಚಾರ ಮಾಡಿದರು. ಎಲ್ಲ ಕಡೆಗೆ ಭಾರತ ತುಂಬೆಲ್ಲ ಅವರು ಅಡ್ಡಾಡಿ ಮಾಡಿಕೊಂಡು ಪುಣ್ಯಕ್ಷೇತ್ರ ಸಂದರ್ಶನ ಮಾಡಿದರು. ಆಗ ಮಾನವರು ನೋಡ್ರಿ, ಆಗಿನ ಋಷಿಗಳಿಗೂ ಕೂಡ ಇಲ್ಲಿ ಭೂಮಿ ಮೇಲೆ ಇದ್ದಂತ ಎಲ್ಲ ಜನರ ಸುಖ ದುಃಖ ಕಷ್ಟ ದಾರಿದ್ರ್ಯ ಎಲ್ಲವನ್ನ ಸ್ಮರಣ ಮಾಡಿ ಅವ್ರಿಗೆ ಕಲ್ಯಾಣ ಬಯಸಬೇಕನ್ನುವಂತ ವಿಚಾರ ಇಟ್ಕೊಂಡಿದ್ರು ಆಗಿನ ಕಾಲ ಋಷಿ ಮುನಿಗಳು. ಶೌನ ಕಾಲ ಋಷಿಗಳನ್ನು ತೋಡ್ರಿ, ಅವ್ರು ಯಾಕಂತಂದ್ರೆ ಮನುಷ್ಯ ಭೂಮಿ ಮೇಲೆ ಇದ್ದಂತ ಎಲ್ಲ ಮನುಷ್ಯರು ದುಃಖ ದಾರಿದ್ರ್ಯ ರೋಗ ರುಜುಗಳಿಂದ ಕಷ್ಟಪಡ್ತಾ ಇದ್ದಾರೆ, ಇದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಬೇಕು ಅಂತ ಆ ಋಷಿಗಳು ಯಾರು ಅಗಸ್ತ್ಯ ಋಷಿಗಳ ವಿಚಾರದ ಬಂತು. ಅದಕ್ಕೆ ಅವ್ರು ಏನ್ ಮಾಡ್ಬೇಕು, ಇದಕ್ಕೆ ಉಪಾಯ ಏನ್ ಕಂಡ್ಕೊಳ್ಬೇಕು ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನೋಡ್ರಿ, ಸ್ವಾರ್ಥ ರಹಿತವಾದಂತ ವಿಚಾರ ಅವ್ರದ್ದು. ಯಾರು ಅಗಸ್ತ್ಯ ಋಷಿಗಳದ್ದು, ಅವ್ರದೇನು ಸ್ವಾರ್ಥ ಇಲ್ಲ ಇದ್ರೊಳಗ. ಅವರು ಭೂಮಿ ಮೇಲೆ ಇರುವಂತಹ ಎಲ್ಲ ಜೀವಿಗಳಿಗೆ ಒಳ್ಳೆಯದಾಗಲಿ ಅನ್ನುವಂತ ವಿಚಾರ ಇಟ್ಟುಕೊಂಡು ಅವ್ರು ಏನ ತಪಸ್ಸು ಮಾಡಿದ್ರು. ಯಾರ ಕುರಿತು, ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದ್ರು. ಘೋರ ತಪಸ್ಸು ಮಾಡಿ ಸಾಕಷ್ಟು ಕಷ್ಟಪಟ್ಟು ಘೋರ ತಪಸ್ಸು ಮಾಡಿದ ಮೇಲೆ ವಿಷ್ಣು ಅವರಿಗೆ ಪ್ರತ್ಯಕ್ಷ ಆಗ್ತಾನೆ. ಯಾರಿಗೆ, ಅಗಸ್ತ್ಯ ಋಷಿಗಳಿಗೆ. ಅಗಸ್ತ್ಯ ಋಷಿಗಳಿಗೆ ವಿಷ್ಣು ಪ್ರತ್ಯಕ್ಷ ಆಗಿ ಒಂದು ವರ ಕೇಳೋದಕ್ಕೆ ಅಪ್ಪಣೆ ಕೊಡ್ತಾರೆ. ಈಗ ಅವರು ಯಾರು, ವಿಷ್ಣು ಒಂದು ವರ ಕೇಳಪ್ಪ ನೀನು ಅಂತ ಕೇಳಾಗ ನೋಡ್ರಿ, ನಾವಾದ್ರೆ ಏನ್ ಬೇಕ, ನಾನು ಸ್ವಾರ್ಥಕ್ಕೇನು ಕೇಳ್ಬೋದಾಗಿತ್ತು, ನನಗೆ ದುಡ್ಡು ಕೊಡು, ಬಂಗಾರ ಕೊಡು, ಮಕ್ಕಳು ಕೊಡು, ಮೊಮ್ಮಕ್ಕಳು ಕೊಡು ಎಂದು ಕೇಳ್ತಾ ಇದ್ವಿ. ಆದ್ರೆ ಅಗಸ್ತ್ಯ ಋಷಿಗಳು ಏನ್ ಕೇಳಿದ್ರು, ತಮ್ಮ ಸ್ವಾರ್ಥಕ್ಕೇನು ಅವ್ರು ಕೇಳಲಿಲ್ಲ. ಭೂಮಿ ಮೇಲೆ ಇರುವಂತ ಅವರ ರೋಗ ರುಜಿನಿ ಜನರ ಕಷ್ಟ ದುಃಖ ನಾಶ ಆಗ್ಲಿಕ್ಕೆ, ಅಜ್ಞಾನ ನಾಶ ಆಗ್ಲಿಕ್ಕೆ ಒಂದು ಉಪಾಯ ಕೇಳಿದ್ರು. ಯಾರಿಗೆ, ವಿಷ್ಣುವಿಗೆ. ವಿಷ್ಣು ಪ್ರತ್ಯಕ್ಷ ಆದಾಗ ಆಗ ವಿಷ್ಣು ಹೇಳ್ತಾ ಏನು ಹೇಳ್ತಪ್ಪ ಅಂತಂದ್ರ, ಪರಮಭಕ್ತಿಯಿಂದ ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಶ್ರೀ ಲಲಿತಾದೇವಿಯನ್ನು ಆರಾಧನೆ ಮಾಡಿದರೆ ಅವಳ ಅನುಗ್ರಹದಿಂದ ಮನುಷ್ಯರಲ್ಲಿದ್ದಂತಹ ಕಷ್ಟ ಕರ್ಪಣ್ಯಗಳು ಅಜ್ಞಾನವು ದೂರ ಆಗ್ತದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರಂದ್ರ, ಒಬ್ರು ಹೆಸರು ಶ್ರೇಷ್ಠ ಮಾಡಿದ್ರು, ಯಾರು, ಹಯಗ್ರೀವ ಋಷಿಗಳನ್ನ ಕಂಡು ವಿವರ ಮಾಹಿತಿಯನ್ನು ಅವ್ರ ಕಡೆ ಪಡೆಯಿರಿ ಅಂತ ಹೇಳ್ಬೋದು ಹೇಳಿದ್ರು. ನೋಡ್ರಿ, ವಿಷ್ಣು
ಹೆಗ್ರಿ ಶುಗರ್ ಕಂಡು ಭೆಟ್ಟಾಗಿ ಅವ್ರು ಕೂಡ ವಿಚಾರ ಮಾಡ್ರಿ ಅಂತ ಹೇಳಿದ್ರು. ಹೊತ್ತಾಗಿ ತಾನ ಡೈರೆಕ್ಟ್ ಆಗಿ ವಿಷ್ಣು ಹಿಂಗ್ ಮಾಡ್ರಿ ಅಂತ ಹೇಳಿಲ್ಲ. ಇದು ಏನ್ ತೋರಿಸ್ತದೆ ಅಂದ್ರೆ ಮತ್ತೊಬ್ಬರಿಗೂ ಕೂಡ ಅದೇ ರೀತಿ ಒಂದು ಸನ್ಮಾನ ಗೌರವ ಕೊಡಬೇಕು ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸಿದ್ರು. ಆಗ ಅಗಸ್ತ ಋಷಿಗಳು ಏನ್ ಮಾಡಿದ್ರು ಅಂತ ಹೈಗ್ರಿ ಋಷಿಗಳು ಎಲ್ಲಿ ಇದ್ದಾರೋ, ಯಾವ ಆಶ್ರಮದಲ್ಲಿ ಇದ್ದಾರೋ ಅವ್ರನ್ನ ಹುಡುಕಿ ಅವರಲ್ಲಿ ಹೋಗಿ ಮತ್ತು ಅವ್ರ ತಮ್ಮ ಆಶ್ರಮಕ್ಕೆ ಅವ್ರನ್ನ ಕರೆಸಿಕೊಂಡು ಅವ್ರ ಕಡೆಯಿಂದ ಲಲಿತಾದೇವಿ ಚರಿತ್ರೆಯನ್ನ ಹಾಗೂ ಅವಳ ಮಹಾತ್ಮೆಯನ್ನ ಕೇಳಿ ವಿವರವಾಗಿ ಮಾಹಿತಿಯನ್ನ ಪಡೆದರು. ಇದ್ರ ಏನದ ಬಂಗಾರ, ಈ ಲಲಿತಾ ಚರಿತ್ರೆಯೊಳಗೆ 51 ಶ್ಲೋಕ ಇದ್ರೊಳಗ, ಈ 51 ಶ್ಲೋಕ ಇದಕ್ಕೆ ಏನ್ ಕರೆದ್ರು ಅಂತಂದ್ರೆ ಪೂರ್ವ ಪೀಠಕ್ಕೆ ಅಧ್ಯಾಯ ಅಂತ ಕರೆದ್ರು. ಇದಕ್ಕೆ ಪೂರ್ವ ಪೀಠಕ್ಕೆ ಅಧ್ಯಾಯ ಅಂತ ಕರೆದು ಈ ಲಲಿತಾದೇವಿ ಆಚರಣೆ ಮಾಡ್ರಿ, ಭೂಮಿಯಲ್ಲಿದ್ದಂತ ಎಲ್ಲ ಜನರಿಗೂ ನಿಮ್ಗೆ ಒಳ್ಳೇದಾಗ್ತದೆ, ಕಷ್ಟ ಹೋಗ್ತದೆ, ನಿವಾರಣೆ ಆಗ್ತದೆ, ದಾರಿದ್ರ್ಯ ಹೋಗ್ತದೆ, ರೋಗ ರುಜಿನಿ ಹೋಗ್ತದೆ ಅಂತ ತಿಳ್ಕೊಂಡು ಹೇಳಿದ್ರು. ಹಾಗೇನ ಕಾಲಕ್ಕೆ ಪ್ರಾಚೀನ ಋಷಿ ಋಷಿಪುಂಗ ಅವರು ಲೋಕಾನತೀತ್ಯ ದಲಿತೆ ದಲಿತಾ ತೇನ ಕಚ್ಚತೆ ಅಂದ್ರ ಇದರ್ಥ ಏನಪ್ಪ ಅಂದ್ರೆ ಸಕಲ ಲೋಕಗಳನ್ನು ಮೀರಿ ಉಲ್ಲಸಿತವಾದಂತಹ ಲೀಲಾ ವಿನೋದಿಂದ ಇರುವವಳು ಶ್ರೀ ಲಲಿತಾದೇವಿ. ಅಂದ್ರೆ ಬೇರೆ ದೇವತೆ ಇಲ್ಲ ಅನ್ನುವಂತ ಕೇಳಬಹುದು. ಆ ಲಲಿತಾದೇವಿ ಲಲಿತ ಅನ್ನೋ ಶಬ್ದ ಗೊತ್ತ, ದಂಡಿನ ಪದ ಲಾಲಿತ್ಯಂ ಅಂತ ಶಬ್ದ ಬರ್ತದೆ ಅಂದ್ರೆ ಲೋಕ ವಿನೋದದಿಂದ ಅವಳು ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾಳ ಅನ್ನುವಂಥದ್ದು ಮುಖ್ಯ. ಸಾಮಾನ್ಯವಾಗಿ ನಾವು ದೇವಿ ಆರಾಧನೆಯನ್ನ ಮಾಡ್ತೀವಿ, ಯಾವುದೇ ದೇವಿ ಹೆಸರಿರಲಿ, ದೇವಿ ದುರ್ಗಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಬನಶಂಕರಿ, ಎಲ್ಲ ಯಾವ್ದಾದ್ರೂ ದೇವತೆ ಇರಲಿ, ಎಲ್ಲ ಶಕ್ತಿ ಪೀಠಗಳು, ಶಕ್ತಿ ದೇವತೆಗಳು. ಈ ಶಕ್ತಿ ದೇವತೆ ಆರಾಧನೆ ಮಾಡ್ಬೇಕಾದ್ರೆ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಮೋಕ್ಷ ಬೇಕು ನಮಗೆ, ಮೋಕ್ಷ ಪ್ರಾಪ್ತಿಗಾಗಿ ನಾವು ಬೇಕು. ಹಂಗ ಮೋಕ್ಷ ಬೇಕಂದ್ರೆ ಏನ್ ಬಿಡ್ಬೇಕು, ಭೋಗವನ್ನ ಬಿಡ್ಬೇಕಂತ ಹೇಳ್ತಾರೆ. ಮೋಕ್ಷ ಇದ್ದಲ್ಲೇ ಭೋಗ ಇಲ್ಲ, ಭೋಗ ಇದ್ದಲ್ಲಿ ಮೋಕ್ಷ ಇಲ್ಲ. ಮೋಕ್ಷ ಬೇಕಾದೊಳಗ ಭೋಗವನ್ನು ತ್ಯಾಗ ಮಾಡಬೇಕು. ಈ ಜೀವನ ವಿಲಾಸಿ ಜೀವನ ಏನದಲ್ಲ ಇದು ಬೇಡ, ನಮ್ಗೆ ಸಾಕಪ್ಪ ಸಂಸಾರದೊಳಗೆ ಏನದ, ಏನೇನು ಇಲ್ಲ, ನಾವೇನು ತಗೊಂಡು ಹೋಗಿಲ್ಲ, ಏನು ತಗೊಂಡು ಹೋಗಿಲ್ಲ ಅಂದ್ರೂ ಕೂಡ ಮನುಷ್ಯನ ಸ್ವಭಾವ ಗುಣ ಹೆಂಗಿರ್ತದ ಅಂತಂದ್ರೆ ನಾವು ಸ್ವಾರ್ಥಿಗಳು ಆಗ್ತಾ ಇರ್ತೀವಿ. ಮನುಷ್ಯನ ಸ್ವಭಾವ ಅದು. ಅದಕ್ಕೆ ಅವ್ರು ಏನಂದ್ರ ನಿಮ್ಮ ಮೋಕ್ಷ ಬೇಕು ಅಂದ್ರೆ ಭೋಗ ಬಿಡ್ರಿ ಅಂತ ಹೇಳಿದ್ರು. ಯಾರು ಯಾವುದೇ ದೇವತೆ ಮಾಡ್ಲಿ, ಹಂಗಾರೆ ಭೋಗ ಬೇಕಪ್ಪ ಅಂತಂದ್ರೆ ಮೋಕ್ಷ ಬಿಟ್ಬಿಡಿ, ಇಲ್ಲೇ ಇದ್ದು ಇದೇ ಜೀವನ ಪುನರ್ಪೇ ಜನ ನಮ್ ಪುನರ್ಪೇ ಮಾಡಿ ನಮ್ ಶೇನಂತೆ ಶಂಕರಾಚಾರ್ಯ ಹೇಳಿದಾರ, ಇದೇ ಮಾಡ್ಕೋತ ಪುನರ್ಜೀವ ಪಡ್ಕೋತ ಇಲ್ಲೇ ಇದ್ ಬಿಡ್ಬೇಕು ಅಂತಂದ್ರೆ ಮೋಕ್ಷ ನಿಮಗೆ ಸಿಗುದಿಲ್ಲ. ಅದಕ್ಕೆ ಅದೇನಂದ್ರೆ ಭೋಗ ಬೇಕು ಅಂದ್ರೆ ಮೋಕ್ಷ ಬಿಡಬೇಕು, ಮೋಕ್ಷ ಬೇಕು ಅಂದ್ರೆ ಭೋಗ ಬಿಡಬೇಕು. ಆದರೆ ಒಂದು ವೈಶಿಷ್ಟ್ಯ ಯಾರ್ದು ಲಲಿತಾದೇವಿ ವೈಶಿಷ್ಟ್ಯ ಅಂತಂದ್ರೆ ಲಲಿತಾದೇವಿ ಉಪಾಸನೆ ಮಾಡಿದ್ರೆ ಎರಡನ್ನೂ ಅನುಭವಿಸಲಿಕ್ಕೆ ಅರ್ಹರಾಗ್ತಾರಾ ಅನ್ನೋದನ್ನ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಪ್ರಕಾರ ಅರ್ಥ ಆಗ್ತದೆ. ಇಲ್ಲಿ ಶ್ಲೋಕ ಹೇಳ್ತೀನಿ ನೋಡ್ರಿ. ಯತ್ರಾಸ್ತಿ ಭೋಗೋ ನಚ ತತ್ರ ಮೋಕ್ಷ, ಯತ್ರಾಸ್ತಿ ಮೋಕ್ಷೋ ನ ತತ್ರ ಭೋಗ, ಶ್ರೀ ಸುಂದರಿ ಸಾಧಕ ಪುಂಗವಾನಾಂ ಭೋಗಶ್ಚ ಮೋಕ್ಷಶ್ಚ ಕರಸ್ಥ ಏವ. ನೋಡಿ ಎಷ್ಟು ಉತ್ತಮ ರೀತಿಯಾಗಿ ಹೇಳಿದ್ದಾರೆ. ಲಲಿತಾದೇವಿ ಸ್ಮರಣ ಮಾಡಿದರೆ, ಲಲಿತಾದೇವಿಯನ್ನು ಆರಾಧನೆ ಮಾಡಿದರೆ, ಲಲಿತಾದೇವಿಯನ್ನು ಪೂಜಾ ಮಾಡಿದರೆ ನಿಮಗೆ ಎರಡೂ ಸಿಗ್ತಾವ ಅಂತ ಹೇಳ್ತಾರೆ ಅವರು. ಮೋಕ್ಷನೂ ಸಿಗುತ್ತದೆ, ಭೋಗನೂ ಸಿಗುತ್ತದೆ. ಇದೊಂದು ಇವಳ ಅವತಾರದ ವೈಶಿಷ್ಟ್ಯ. ಇದು ಉಳಿಕಿದ ದೇವರು ದೇವಿದ ಪ್ರಶ್ನೆ ಬೇರೆ. ಆ ಲಲಿತಾದೇವಿದ ಆರಾಧನೆ ಮಾಡಿದರೆ ನಮಗೆ ಎರಡೂ ಸಿಗುತ್ತದೆ ಅಂತಲಿಕ್ಕೆ ಇವೊಂದು ಶ್ಲೋಕ ಆಧಾರಿದೆ. ಈ ಲಲಿತಾಂಬ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದ್ದಾರೆ. ಮಧುರ, ಮನೋಹರ, ಸುಂದರ, ಶಾಂತಿ, ಮಂಜುಳ, ಅವತಾರಿ, ಗಾಂಭೀರ್ಯ, ಆಕರ್ಷಣೆ, ಆಳುವಿಕೆ, ಶಕ್ತಿ, ಆಮೇಲೆ ಗೌರವ, ದಯೆ, ಉದಾರತ್ವ, ವಿನೋದ ಕ್ರೀಡೆ, ಮೃದುತ್ವ, ಕೋಮಲತನ ಮುಂತಾದ ವ್ಯಾಪ ಅರ್ಥ ಇದರಲ್ಲಿ ಎಲ್ಲರಲ್ಲಿಯೂ ಕೂಡ ಇದೆ. ಇದೆಲ್ಲ ಜಗನ್ಮಾತೆಯ ವಾತ್ಸಲ್ಯ ಪ್ರತಿನಿಧಿಸ್ತದೆ. ಏನಪ್ಪ ಅಂದ್ರೆ ವಾತ್ಸಲ್ಯ ತಾಯಿ ಮಾತೃ ದೇವೋ ಅಂತ ವ್ಯಾಖ್ಯೆ ಇದ್ದೀವಿ ಅಂದ್ರೆ ತಾಯಿ ಮಕ್ಕಳಿಗೆ ಹೊಡೀರಿ ಬಡೀರಿ ಆದ್ರೂ ಅವು ಅಮ್ಮ ಅಂತವು ಮಕ್ಕಳು. ನೋಡ್ರಿ ಅಪ್ಪ ಅಂತ ಅನ್ನೋದಲ್ಲವು, ಅಮ್ಮ ಅಂತವ. ಯಾಕೆ ತಾಯಿ ಮೇಲಿರುವಂತ ಪ್ರೀತಿ ವತ್ಸ. ಏನೇ ಆದ್ರೂ ಮಗ ಏನೋ ಅಂದಿರಬಹುದು, ಕುಪುತ್ರೋ ಜಾಯೇತ ಕೊಚ್ಚಿದಬ್ಬಿ ಕುಮಾತಾನ ಭವತಿ ಎನ್ನುವ ಶಂಕರಾಚಾರ್ಯರ ಒಂದು ಶಬ್ದ ಎಷ್ಟು ಅರ್ಧಗರ್ಭಿತವಾಗಿದೆ ಅನ್ನೋ ತಿಳ್ಕೊಬೇಕಿದ್ರೆ. ಮೇಲೆ ಏನೇ ಆಗ್ಲಿ ತಾಯಿ ಎಂದು ಕೆಟ್ಟ ಬಯಸಿದಲ್ಲ ಮಕ್ಕಳಿಗೆ. ಏನೇ ಆಗ್ಲಿ ಬಡಿ ತಾಯಿನೂ ಹೊಡಿದವ ಹೊರಗೆ ಹಾಕ್ರಿ, ವೃದ್ಧಾಶ್ರಮಕ್ಕೆ ಸೇರಿಸ್ಲಿ, ಆದ್ರೂ ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅನ್ನುವಂತ ಭಾವನೆ ತಾಯಿ ಇರ್ತದೆ. ಹಂಗೆ ಲಲಿತಾ ದೇವಿ ನಮಗ ತಾಯಿ ಮತ್ತು ಮೋಕ್ಷವನ್ನು
ಭೋಗವನ್ನು ಎರಡೂ ಕೊಡುವಂತಹ ಮಾತೃದೇವತೆ ಅನ್ನುವ ಶಬ್ದ ಈ ಶ್ಲೋಕದಲ್ಲಿ ಬಂತು. ಅದಕ್ಕೆ ನಾವು ಈಕೆಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಸರ್ವಜ್ಞಳು, ಸರ್ವಮಂಗಳು, ಸಾವಿತ್ರಿ, ಗಾಯತ್ರಿ, ಜಗನ್ಮಾತೆ, ಜ್ಞಾನಸ್ವರೂಪಿಣಿ, ಗೋಮಾತೆ ಎಲ್ಲ ಶಬ್ದವು ಹೇಳಿದರೂ ಕೂಡ ಮುಕ್ತಿದಾಯಕಿ ಅಂತಕೊಂಡು ನಾವು ಇವಳಿಗೆ ಹೇಳಬಹುದು. ಈಗ ಇದ್ರೊಳಗ ನಾವು ಏನ ಹೇಳಿದ್ವಿ, ಈ ದೇವಿಯ ಒಂದು ಆರಾಧನೆಯೊಳಗ ನಾವು ಬೇಕಾದಷ್ಟು ಒಂದು ಸ್ತೋತ್ರಗಳು ಬರ್ತಾವು. ದೇವಿ ಸಪ್ತಸಿದ್ಧಿ ಪಾರಾಯಣದೊಳಗ ಎಲ್ಲದಕ್ಕೂ ಒಂದು ಒಂದು ರಾಮ ಬಾಳ ಇದ್ದಂಗ ಅದು ಸಪ್ತಸಿದ್ಧಿ ಪಾರಾಯಣ ಅಂತಂದ್ರೆ. ಏಕ ಬಾಳ ಅಂತಂದ್ರೆ ಪ್ರತಿಯೊಂದಕ್ಕೂ ಅದಕ್ಕೆ ಆಧಾರ ಹೇಳಿದ್ದಾರೆ. ರೋಗ ಬರಲಿ, ರುಜು ಬರಲಿ, ಶತ್ರು ನಾಶ ಬರಲಿ, ಯಾರಾದ್ರೂ ವಶ ಮಾಡ್ಕೊಳೋದಿರ್ಲಿ, ವಿದ್ಯಾ ಬರಲಿ, ಕನ್ಯಾ ಬೇಕಂದ್ರ, ವರ ಬೇಕಂದ್ರ, ಪ್ರತಿಯೊಂದಕ್ಕೂ ಕೂಡ ದೇವಿ ಆರಾಧನೆ ಅದ್ರೊಳಗ ಇದೆ. ಈ ದೇವಿ ಆರಾಧನೆಯೊಳಗ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಇದ್ರೊಳಗ ಅವ್ರು ಹೇಳಿದ್ದಾರೆ. ಏನ್ ಹೇಳಿದಾರೆ ಅಂತಂದ್ರೆ, ಇದ್ರೊಂದು ಕಥೆ ಬರ್ತದೆ. ಏನ್ ಕಥೆ ಬರ್ತದೆ ಅಂತಂದ್ರೆ, ಈ ಯಾರೋ ಇದು ಸ್ಕಂದ ಪುರಾಣ ಇದ್ರ ವಿಷಯ ಬರ್ತದೆ. ಈ ಉಪಾಂಗ ದಲಿತ ವೃತ್ತದ ಬಗ್ಗೆ ಹೇಳ್ತೇನೆ ನಿಮಗೀಗ. ಉಪಾಂಗ ದಲಿತ, ಉಪಾಂಗ ದಲಿತ ಒಂದು ವೃತ್ತ. ಈ ವೃತ್ತ ಎಲ್ಲಿಂದ ಆರಂಭ ಆತಂಗರ, ಹೆಂಗ ಬಂತಿದು ಅನ್ನುವಂಥದ್ದನ್ನ ಕೇಳಿದ್ರೆ ಉಪಾಂಗ ದಲಿತ ಒಳಗ ಅವ್ರು ಅದಟ್ಟಿಗೆ ಹೇಳ್ತಾರ. ಒಂದು ಕಥೆ ಬರ್ತದೆ ಇದ್ರೊಳಗೆ ಏನಂತಂದ್ರೆ, ಈ ವೃತ್ತ ಸ್ಕಂದ ಪುರಾಣದೊಳಗ ಉಕ್ತಾಗಿದೆ. ಭೃಗುಕ್ಷೇತ್ರ ಅಂತದೆ. ಆ ಭೃಗುಕ್ಷೇತ್ರದೊಳಗ ವಾಸ ಮಾಡಿದಂತ ಗೌತಮ ಅಂತ ತಕೊಂಡೊಬ್ಬ ಬ್ರಾಹ್ಮಣ ಇದ್ದ. ಭೃಗುಕ್ಷೇತ್ರದೊಳಗ ಗೌತಮ ಅನ್ನುವಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಇಬ್ರು ಮಕ್ಕಳಿದ್ರು. ಇಬ್ರು ಹೆಸರು ಏನಂತಂದ್ರೆ ಶ್ರೀಪತಿ ಮತ್ತು ಗೋಪತಿ ಅಂತ ಅವ್ರಿಗೆ ಇಬ್ರು ಮಕ್ಕಳಿದ್ರು. ಅವರಿಗೆ ತಂದೆ ತಾಯಿಗೆ ವಯಸ್ಸಾತು. ಸ್ವಲ್ಪ ಕಾಲದ ನಂತರ ಏನಾಯ್ತು ಅಂತಂದ್ರೆ, ಆ ಇಬ್ರು ತಂದೆ ತಾಯಿ ಇಬ್ರು ತೀರ್ಕೊಂಡು ಬಿಟ್ರು. ತೀರ್ಕೊಂಡ ಮೇಲೆ ಆ ಗೌತಮ ಅಂತ ಏನಿದ್ದಲ್ಲ, ಆ ಗೌತಮನ ತಮ್ಮ ಒಬ್ಬ ಇದ್ದ. ಅಂದ್ರೆ ಈ ಇಬ್ರು ಹುಡುಗರ ಕಾಕ ಅಥವಾ ಕಕ್ಕ ಅಂತೇಳಿ. ಗೌತಮನ ತಮ್ಮ ಏನ್ ಮಾಡಿದ ಅಂದ್ರೆ, ಇವರಿಬ್ಬರು ಅವ್ರ ಪಾಲಿನ ಒಂದು ಹಿಸ್ಸೆ ಅಂತೀವಿ ನಾವು, ಅಥವಾ ಅವರ ಪಾಲಿನ ಒಂದು ದುಡ್ಡು ಆಸ್ತಿ ಎಲ್ಲಾ ತಗೊಂಡು ಇಬ್ರು ಮಕ್ಕಳು ನಾವು ಹೊರಗೆ ಹಾಕ್ಬಿಟ್ಟವು. ತಂದೆ ತಾಯಿ ಸತ್ತೋಗ್ಬಿಟ್ರು, ಇಬ್ರು ಮಕ್ಕಳು ಹೊರಗೆ ಹಾಕ್ಬಿಟ್ರು. ಯಾರು ಕಾಕ ಈ ರೀತಿ ಹೊರಗೆ ಹಾಕ್ಬಿಟ್ಟ. ಆ ಇಬ್ರು ಉಪನಯನ ಆಗಿತ್ತು. ಅವ್ರು ಏನ್ ಮಾಡ್ತಾ ಹೊರಗೆ ಹೋದ್ಮೇಲೆ ಒಂದು ವಿಶಾಲ ನಗರ ಅಂತಕೊಂಡಂತ ವಿಶಾಲ ನಗರ ಇತ್ತು. ಅಲ್ಲಿ ವಿವೇಕ ಅನ್ನುವಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ಹತ್ರ ಹೋದ್ರು, ಇವರು ಇವತ್ತ ಏನು ಇದ್ದಿದ್ದಿಲ್ಲ, ಹೋಗಿ ಬೇಡ್ಕೊಂಡ್ರು, ನಾವು ಅಧ್ಯಯನ ಮಾಡ್ತೀವಿ, ತಮ್ಮದ್ದು ಇರ್ತೀವಿ, ಆಶ್ರಯ ಕೊಡ್ರಿ ಅಂತಕೊಂಡು ಕೇಳಿದಾಗ, ಆ ವಿವೇಕ ಅನ್ನುವಂತ ಒಬ್ಬ ಬ್ರಾಹ್ಮಣ ಅವನಿಗೆ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿ ಮುಂದ ಆ ವಿವೇಕ ಏನ್ ಮಾಡಿದಂದ್ರೆ, ಅವರಿಗೆ ವಿವೇಕ ಅನ್ನುವಂತ ಗುರುಗಳು ಏನ್ ಮಾಡ್ತಿದ್ರು ಅಂದ್ರೆ, ಅವರು ಈ ಲಲಿತಾದಿ ಪೂಜಾ ಮಾಡ್ತಾ ಇದ್ರು. ಉಪಾಂಗ ದಲಿತ ವೃತ್ತ ಅವ್ರು ಮಾಡೋದನ್ನ ಇವ್ರಿಬ್ರು ನೋಡಿದ್ರು. ಯಾರು? ಇಬ್ರು ಹುಡುಗರು ಮಕ್ಕಳು, ಶ್ರೀಪತಿ ಮತ್ತು ಗೋಪತಿ. ನೋಡಿ ಅವ್ರು ಅಲ್ಲೇ ಇದ್ದು ಅಧ್ಯಯನ ಮಾಡಿ, ಎಷ್ಟೋ ವರ್ಷ ಕಾಲ ಅಧ್ಯಯನ ಮಾಡಿ ಅವರು ಶಾಸ್ತ್ರ ಪರಂಗತರಾಗ್ಬಿಟ್ರು. ಹಿಂಗೆ ಅವ್ರೇನು ತಯಾರಾದ ಮೇಲೆ ಅವ್ರ ಹಿರಿಯ ಏನು ಶ್ರೀಪತಿ ನೋಡ್ರಿ, ಆ ಶ್ರೀಪತಿಗೆ ಆ ವಿವೇಕ ಅನ್ನುವಂತ ಗುರುಗಳು ಇವನ ಆಚಾರ ವಿಚಾರ ವಿದ್ಯೆ ಎಲ್ಲವನ್ನು ನೋಡಿ ಗ್ರಹಣ ಮಾಡಿಕೊಂಡು ಅವರಿಗೆ ತಮ್ಮ ಮಗನ ಕೊಟ್ರು. ಮಗನ್ ಕೊಟ್ಟ ಒಂದು ಲಗ್ನ ಆತು. ಅಷ್ಟು ಲಗ್ನ ಆ ಹೊತ್ತಿಗೆನೆ ಅಲ್ಲಿ ಎಲ್ಲ ಅವಾಗ ಕಾಕ ಇದ್ನಲ್ಲ, ಹೊರಗೆ ಹಾಕಿದ್ನಲ್ಲ, ಅವಾಗ ನಮ್ಮ ಮಕ್ಕಳಿಬ್ಬರು ಆಗ ಪಶ್ಚಾತ್ತಾಪ ಇದೆ ಅವನಿಗೆ. ಆಗ ಇಬ್ಬಿಬ್ಬರು ಮಕ್ಕಳು ಹುಡುಕೋತ ಇವ್ರು ಇರುವಲ್ಲಿಗೆ ಅವ ಬಂದ. ಅವ್ರ ಬಂದು ಅವ್ರನ್ನ ಕರ್ಕೊಂಡು ಹೋದ ತಮ್ಮೂರಿಗೆ, ಬಾರ್ಪ ಅಮ್ಮರಿಗೆ ಹೋಗೋಣ ಅಂತ ಕರ್ಕೊಂಡು ಹೋದ. ಆಗ ಮುಂದೆ ಶ್ರೀಪತಿ ಏನಾಯ್ತಂದ್ರೆ ಒಂದು ವೃತ್ತ ಪ್ರಭಾವ ಆಯ್ತು ಅವನಿಗೆ. ಎದುರು ಪ್ರಭಾವ ಅಂದ್ರೆ ಶ್ರೀಪತಿ ಮುಂದೆ ಇದೆಲ್ಲ ಈ ಲಲಿತಾಂಗ ಉಪಾಂಗ ಲಲಿತ ವೃತ್ತ ನೋಡಿದ್ದ. ಅದ್ರ ಪ್ರಭಾವ ಈ ಬಹಳ ಶ್ರೀಮಂತ ಆಗ್ಬಿಟ್ಟ ಊರಿಗೆ ಹೋದ್ಮೇಲೆ. ಆದ್ರೆ ಈ ಗೋಪತಿ ಅಂತ ಇನ್ನೊಬ್ಬ ಅವನ ತಮ್ಮ ಏನಿದ್ನಲ್ಲ, ಅವನೇನಾಯ್ತು ಅಂತ ಕೇಳಿದ್ರೆ, ಈ ವೃತ್ತ ಮಾಡೋದು ಮರ್ತ್ ಬಿಟ್ಟ, ವೃತ್ತ ಮಾಡ್ಲೇ ಇಲ್ಲ. ಅವ ಏನಾಗ್ತ ದರಿದ್ರನ ಆಗ್ಬಿಟ್ಟ. ಮಾಡ್ಲಾರ್ದಕ್ಕ ದರಿದ್ರನಾಗಿ ಅವನಿಗೆ ಅನ್ನ ಭಿಕ್ಷೆ ಏನೂ ಸಿಗದ ಪರಿಸ್ಥಿತಿ ಬಂತು. ಆ ಟೈಮ್ ಏನೂ ಸಿಗದೇ ಇದ್ದ ಕಾಲದೊಳಗ ವೃತ್ತವನ್ನ ಉಪಾಂಗ ದರಿದ್ರ ಏನ್ ಉಪಾಂಗ ದಲಿತ ಅನ್ನುವಂಥ ಒಂದು ದೇಶಕ್ಕೆ ಬಂದವ. ಉಪಾಂಗ ಅನ್ನುವಂಥ ಒಂದು ದೇಶದ ಹೆಸರು ನಿಮ್ಗೆ ಹೇಳಿದ್ವಿ. ಉಪಾಂಗ ಹ್ಯಾಂಗ ಶಬ್ದ ಬಂತಪ್ಪ ಅನ್ನಕ್ಕೆ ಹೇಳಕ್ಕೆ, ಉಪಾಂಗ ಅನ್ನುವಂಥ ಒಂದು ದೇಶಕ್ಕೆ ಅವ್ರು ಬಂದ. ಆ ದೇಶಕ್ಕೆ ಬಂದ್ಮೇಲೆ ಅದು ಲಲಿತಾದೇವಿಯ ಪ್ರಸಾದವನ್ನ ಅದು ಸ್ವೀಕಾರ ಮಾಡಿದೆ. ಅಲ್ಲಿ ಆ ಉಪಾಂಗ ಅನ್ನುವಂತ ದೇಶಕ್ಕೆ ಬಂದ್ಮೇಲೆ ಅದು ಲಲಿತಾದೇವಿ ಈ ವೃತ ಏನ್ ಮಾಡ್ತಾ ಇದ್ರು ಅದು ಪ್ರಸಾದ ತಗೊಂಡ. ಆಗ ಆ ಊರಿನ ರಾಜನ ಹತ್ರ ಬಂದು ಒಂದು ಡಬ್ಬಿ ಮುಚ್ಚಣಿಕೆ, ಒಂದು ಡಬ್ಬಿ ಮುಚ್ಚಣಿಕೆಯನ್ನ ದೇವಿ ಆಜ್ಞೆಯಿಂದ ಅದನ್ನ ಪಡೆದ. ದೇವಿ ಆಜ್ಞೆ ಮಾಡಿದ ಬೇಕು ಅಂತ ಲಲಿತಾದೇವಿ ಬರಲಿಕ್ಕೆ ಅಂತಕೊಂಡು ಅದನ್ನ ನಾವು ಕೊಟ್ಟ. ಇದು ಅವನ ಮಗಳಾದಂತ ಲಲಿತೆ ಆ ಮುಚ್ಚಳದ ಒಂದು ಪ್ರಭಾವದಿಂದ ಉತ್ಕರ್ಷ ಹೊಂದ್ಬಿಟ್ರು. ಅವ್ರು
ಉತ್ಕರ್ಷ ಹೊಂದಿ ಅವ್ರಿಗೆ ಇಲ್ಲಿ ಅದೇನಾಗ್ತಂದ್ರೆ ಅದು ಅದು ಸಿಗ್ಲಿಲ್ಲ ಅವನಿಗೆ. ಆಗ ಮತ್ತೆ ಗೋಪತಿ ಏನಾಗ್ತಂದ್ರೆ ಮತ್ತೆ ದಾರಿದ್ರತನ ಬಂತು. ಅದು ಮುಚ್ಚಳಿಕೆ ಅನ್ನುವಂಥದ್ದು ದೇವಿ ದರಿತ ಸಿಗ್ಲಿಲ್ಲ, ಮತ್ತೆ ದಾರಿದ್ರತನ ಬಂತು. ಮತ್ತೆ ಅವ ಏನಾದ ಅಂತಂದ್ರೆ ಅವ ಅವ್ರ ಹಿಂಡಿ ತೀರ್ಸ ಕುಟಿಲ ಪ್ರಯತ್ನ ಮಾಡಿದ್ಲು, ಆದ್ರೂ ಮಾಡಿದ್ರೂ ಕೂಡ ಮುಚ್ಚ ಪಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹೆಂಗಾರ ಮಾಡಿಪ್ಪ ಏನಕ್ಕೆ ಏನ ಪ್ರಕಾರ ಅಂತ ಹೇಳ್ತಾರ, ಹಂಗ ಏನರ ಮಾಡಿ ಮುಚ್ಚ ಪಡಿಬೇಕು ಅನ್ನೋ ವಿಚಾರ ಮಾಡಿದ್ರು ಕೂಡ ಅವ್ರಿಗೆ ಅದನ್ನ ಮುಚ್ಚ ಪಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬಹಳಷ್ಟು ನೋವಾತು, ಬಹಳಷ್ಟು ಕಷ್ಟಪಟ್ಟರು. ಕಷ್ಟಪಟ್ಟ ಮೇಲೆ ಅವ್ರಿಗೆ ಏನಾಯ್ತಂದ್ರೆ ಏನೂ ಸಿಗದಂಗಾಯ್ತು. ಮತ್ತೆ ಈ ಲಲಿತಾದೇವಿಯನ್ನ ಅವ್ರಿಗೆ ಪ್ರಯತ್ನ ಮಾಡಿದ್ರು. ಅವಳು ಏನ್ ಮಾಡಿದ ಅಂತಂದ್ರೆ ಅವಳು ಅಳಿಯನ್ನ ಕೊಂದು ಅವನ ಮುಚ್ಚಳ ಪ್ರಭಾವದಿಂದ ಬದುಕಿ ಬಂದ. ಅವನ್ ಕೊಂದು ಮುಚ್ಚಳ ಪ್ರಭಾವ ಸಿಕ್ತು ಅವನಿಗೆ ಪ್ರಭಾವದಿಂದ. ಕೊನೆಗೆ ಆ ಶ್ರೀಪತಿ ಗೋಪತಿಯು ಶ್ರೀಪತಿ ಆದೇಶ ಮಾಡಿದ ಅವನಿಗೆ, ಅವನ ಅಣ್ಣ ಆದೇಶ ಮಾಡಿ, ನೋಡ್ಪ ನೀ ಹಿಂಗೆಲ್ಲ ಮಾಡಿದ್ರೆ ನನಗೆ ಒಳ್ಳೇದಾಗೋದಲ್ಲ, ನೀನು ಉಪಾಂಗ ದಲಿತಾ ವ್ರತವನ್ನ ಮಾಡು, ಅದರಿಂದ ನನಗೆ ಒಳ್ಳೇದಾಗ್ತದೆ ಅನ್ನೋದು ವಿಚಾರವನ್ನ ಅವರು ಹೇಳಿದರು. ಅದು ಹೇಳಿದ ಮೇಲೆ ಅವ ಹೇಳಿದಂತ ಮಾತನ್ನ ಕೇಳಿ ಅವ ಏನ್ ಮಾಡಿದ ಅಂತಂದ್ರೆ ಉಪಾಂಗ ದಲಿತ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲದನ್ನು ಸೇರಿಸಿ ಅದನ್ನ ಮಾಡಿದ. ಅದನ್ನ ಮಾಡಿದ ಮೇಲೆ ಅವ್ರಿಗೆ ಏನಾಯ್ತು ಅಂತಂದ್ರೆ ಎಲ್ಲ ಪಡೆದು ಸಮೃದ್ಧಿಯನ್ನ ಹೊಂದಿ ಮುಂದ ಲಲಿತಾಂಬ ಏನ ಮೋಕ್ಷ ಕೊಡ್ತೀನಿ ಅಂತ ಹೇಳಿದ್ದು. ಮೊದಲೆಲ್ಲ ಇದ್ರ ಭೋಗ ಆಯ್ತು, ಆಮೇಲೆ ಮೋಕ್ಷವನ್ನು ಕೂಡ ಕೊಟ್ಟ ಅನ್ನೋ ಇದ್ರ ಮೇಲಿಂದ ಉಪಾಂಗ ದಲಿತ ಅನ್ನೋ ಶಬ್ದ ಬಂತು. ಉಪಾಂಗ ಅನ್ನುವಂತಹದ್ದು ಅದು ಒಂದು ದೇಶ, ಆ ದೇಶದಲ್ಲಿ ಲಲಿತಾ ವೃತ್ತವನ್ನು ಮಾಡಿದ್ದರಿಂದ ಉಪಾಂಗ ದಲಿತ ಅನ್ನುವಂತಹ ವಿಚಾರ ಅವರಿಗೆ ಬಂತು ಅನ್ನುವಂತಹದ್ದು ವಿಷಯ ನಮಗೆ ಈ ಇದರಿಂದ ತಿಳಿಯುತ್ತದೆ. ಅಂದ್ರೆ ಲಲಿತಾದೇವಿ ಯಾಕೆ ಅವತಾರ ಆಯ್ತು ಅಂತಂದ್ರೆ ಭಂಡಾಸುರ ಅಂತ ಏನಿದ್ದ ಅವ್ ಸಾಕಷ್ಟು ತ್ರಾಸ ಕೊಡ್ತಾ ಇದ್ದ. ಆ ತ್ರಾಸ ಕೊಟ್ಟಿದ್ನಲ್ಲ, ಆ ತ್ರಾಸ ಕೊಟ್ಟಿದ್ದಂತ ಎಲ್ಲಿಗೂ ಇಂದ್ರನಿಗೂ ಕೂಡ ತ್ರಾಸ ಕೊಟ್ಟ. ಅದೆಲ್ಲ ನಿವಾರಣೆಗಾಗಿ ಲಲಿತಾದೇವಿ ಬಂದು ಭಂಡಾಸುರ ಹತ ಮಾಡಿದ್ಲು. ಎಲ್ಲ ದೇವರಿಗೆ, ಇಂದ್ರನಿಗೆ, ಸ್ವರ್ಗಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದಾಯ್ತು ಅನ್ನುವಂತ ವಿಚಾರ ನಮಗೆ ಈ ಭಂಡಾಸುರ ಹನನ ಮಾಡ್ಲಿಕ್ಕೆನ ಲಲಿತಾದೇವಿ ಪ್ರತ್ಯಕ್ಷ ಆದ್ಲು, ಅವತಾರ ಆಯ್ತು ಅನ್ನುವಂಥದ್ದು ವಿಷಯ ನಮಗೆ ಗೊತ್ತಾಗ್ತದೆ. ಆಮೇಲೆ ಇದ್ರೊಳಗ ದಕ್ಷಿಣ ಭಾರತದೊಳಗ ಈ ಲಲಿತಾ ಪರಮೇಶ್ವರಿ ಹೆಂಗ ಒಂದು ಹುಟ್ಟಿದಪ್ಪ ಅನ್ನುವಂಥದ್ದು ಕೂಡ ನಮಗೆ ದಕ್ಷಿಣ ಭಾರತದೊಳಗೆ ಹೆಚ್ಚಾಗಿ ಈ ದೇವಿ ಪೂಜೆಯನ್ನ ಮಾಡ್ತಾರ. ಲಲಿತಾ ತ್ರಿಪುರ ಸುಂದರಿ ಅನ್ನುವಂಥ ಒಂದು ಶಬ್ದದಿಂದ ಈ ನಾವು ವಿಶೇಷ ಅರ್ಥ ನಮ್ಗೆ ಅದು ಕೊಡ್ತಾ ಇದೆ. ಇದನ್ನ ಪಾರಾಯಣ ಮಾಡ್ತೀವಿ, ತ್ರಿಶತಿ ಪಾರಾಯಣ ಅಂತ ಕೊಡೋದ ಅದನ್ನ ಮಾಡ್ತೀವಿ, ಅಷ್ಟೋತ್ತರ ಪಾರಾಯಣ ಮಾಡ್ತೀವಿ. ಎಲ್ಲಾ ಕಡೆಯೂ ಬಹಳ ಜನಪ್ರಿಯವಾಗಿಬಿಟ್ಟದೆ. ಇದು ಶ್ರೀಚಕ್ರದ ಪ್ರತೀಕನೂ ಹೌದು. ಲಲಿತಾದೇವಿ ನೀವು ಶ್ರೀಚಕ್ರ ಮುಂದೆ ಇಟ್ಕೊಂಡು ಆ ಈ ಸಹಸ್ರ ರಾಮಾವಳಿ ಪಠಣ ಮಾಡಿ ಕುಂಕುಮವನ್ನು ಆ ಶ್ರೀಚಕ್ರಕ್ಕೆ ಏರಿಸಿದ್ರು ಕೂಡ ಲಲಿತಾದೇವಿ ನಮ್ ದೇವಿ ಆರಾಧನೆ ಮಾಡ್ಬೇಕಾದ್ರೆ ಯಾವುದೇ ದೇವಿ ಇರಲಿ ಎಲ್ಲ ದೇವಿಯ ಸ್ವರೂಪನೇ ಇರ್ತದೆ. ಅದಕ್ಕೆ ಆ ದೇವರ ಹೆಸರು ತಗೊಂಡು ಕುಂಕುಮಾರ್ಚನೆ ಅಥವಾ ಹೂವಿಂದ ಏರಿಸಿದ್ರೆ ನಮ್ಗೆ ಸಹಸ್ರ ರಾಮಾವಳಿ ಆಗಲಿ ಅಷ್ಟೋತ್ತರ ಆಗಲಿ ನಮ್ಗೆ ಅದರಿಂದ ನಮಗೆ ಫಲ ಸಿಗ್ತದೆ ಅನ್ನುವಂಥದ್ದು ಬರ್ತದೆ. ನಮ್ಗೆ ದುರ್ಗಾ ಆಗ್ಲಿ, ಕಾಳಿ ಆಗ್ಲಿ, ಶಕ್ತಿ ಸ್ವರೂಪರು ಎಲ್ಲರೂ ಬ್ರಹ್ಮಾಂಡ ಪುರಾಣದೊಳಗ ಇದ್ರ ಬಗ್ಗೆ ನಿಮ್ಗೆ ಲತಾಪಕ್ಷ ಅದ ಅಂತ ನಿಮ್ಗೆ ಹೇಳಿದೆ. ಅದ್ರ ಬಗ್ಗೆ ಲತಾದಿ ಉದ್ಭವ ಹಂಗಾಯ್ತು ಬನ್ನಕ್ಕೆ ಲತಾ ಪರಮೇಶ್ವರಿ ಕುರಿತು ಒಂದು ಯಜ್ಞ ಆಯ್ತು. ಯಜ್ಞ ಆದಾಗ ಯಜ್ಞ ಕೊಂಡದಿಂದ ಪ್ರಕಾಶಮಾನವಾದಂತ ಒಂದು ಚಕ್ರ ಉದ್ಭವ ಆಯ್ತು. ಆ ಚಕ್ರದ ಮಧ್ಯದಿಂದ ಆವಿರ್ಭೂತವಾದಂತವಳು ಲಲಿತಾ ಅನ್ನುವಂಥದ್ದನ್ನು ಈ ಮಾತೆ, ಈ ಮಹಾಮಾತೆ. ಆಗ ಅಲ್ಲಿ ಎಲ್ಲಾ ಜನ ನೋಡಿದ್ರು, ಪ್ರಾರ್ಥನೆ ಮಾಡಿದ್ರು. ಲಲಿತಾದೇವಿ ಶಿವ ಮಹಾದೇವನನ್ನ ಬರೆಸಿಬಿಟ್ರು. ದೇವಿ ಶಿಲ್ಪಿ ಆದ ವಿಶ್ವಕರ್ಮ ಏನ್ ಮಾಡಿದಂದ್ರ, ವಿಶ್ವಕರ್ಮ ಅಂದ್ರೆ ಈ ಮನೆ ಕಟ್ಟವ್ರು ನಮ್ಮ ಆಗಿನ ಕಾಲ ಸ್ವರ್ಗ ದೇವರಿಗೆಲ್ಲ ವಿಶ್ವಕರ್ಮನೇ ಮುಖ್ಯ ಬಿಲ್ಡಿಂಗ್ ಕಟ್ಟಲಿಕ್ಕೆ. ನೀವು ರಾಮಾಯಣ ಮಹಾಭಾರತ ನೋಡಿದ್ವಿ, ಅಲ್ಲೆಲ್ಲ ವಾಸ್ತು ಶಿಲ್ಪ ಕಟ್ಟುವಂಥವ್ರು ವಿಶ್ವಕರ್ಮರೇ ಅನ್ನುವಂಥದ್ದಿದ್ದು. ವಿಶ್ವಕರ್ಮ ಮನೆ ಕಟ್ತಾನ. ಸುಮೇರು ಪರ್ವತದ ಮಧ್ಯದೊಳಗ ಶ್ರೀಪುರ ಎನ್ನುವಂತ ಒಂದು ಊರು, ಒಂದು ಮನೋಹರವಾದಂತ ಒಂದು ಊರನ್ನ ನಿರ್ಮಾಣ ಮಾಡಿದ. ನಂತರ ಲಲಿತಾಂಬಿಕೆ ತನ್ನ ಪ್ರೇಸಕನಾದಂತ ಶಿವಕಾಮೇಶ್ವರನ ಕೂಡಿಕೊಂಡು ನಿತ್ಯ ಅಲ್ಲಿ ವಾಸ ಮಾಡ್ತಾ ಇದ್ಲು. ಆ ಶ್ರೀಪುರದಲ್ಲಿ ದೇವಿ ಶ್ರೀಚಕ್ರದಲ್ಲಿರುವಂತ ದೇವತೆ ಇದ್ಲು. ಆ ಲಲಿತಾದೇವಿಯನ್ನ ಅತ್ಯಂತ ಸುಮನೋಹರವಾದಂತ ದಿವ್ಯ ರೂಪದಿಂದ ಮತ್ತು ನಸುಗಂಪಿನ ದೇಹ, ಒಂದು ದೇವಿಗೆ ಒಂದು ಆರಾಧನೆ ಅಂತ ಹೇಳಿದ್ದಾರೆ. ಈಗೇನು ನಮ್ಮ ಇದ್ರಾಗ ಬರ್ತದ ಯಾವುದು ಇದು ಶಕ್ತಿ ಸಪ್ತಶತಿ ಪರಾಯಣ ಯೋಗ ಒಂದು ಶ್ಲೋಕ ಬರ್ತದೆ. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕುಸುಮಾಣ್ಯೇತಿ ಚೋರ್ತಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯಿನೀತಿ ಚ ಸಪ್ತಮಂ ಕಾದರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಕಂ ನವಮಂ ಸಿದ್ಧಿ
சித்திதா புரோக்தா நமதுர்கா பிரகீர்த்திதா உக்தானி தானி நாமானி பிரம்மனைவ மகாத்மனா. ಅಂದ್ರೆ ಬ್ರಹ್ಮನೇ ಏನ್ ಮಾಡಿದ ಅಂದ್ರೆ ಈ ನವದುರ್ಗೆಯರನ್ನ ಅವತಾರ ಮಾಡಿದಾನೆ ಅಂತ ತಿಳಿ ಬರ್ತದೆ. ಬ್ರಹ್ಮ ವೈವರ್ತ ಪುರಾಣದೊಳಗ ಬ್ರಹ್ಮನೇ ಒಂಬತ್ತು ದುರ್ಗೆಯರ ಹೆಸರುಗಳನ್ನ ತಿಳಿಸಿದ್ದಾನೆ. ದೇವಿಗೆ ಯಾವ ಬಣ್ಣ ಯಾವ ಉಡುಪು ಏನ್ ನೈವೇದ್ಯ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮೊದಲಿಗೆ ಶೈಲಪುತ್ರಿ ಬಂದು ಈ ಒಂಬತ್ತು ದುರ್ಗೆಯರೊಳಗ ಶೈಲಪುತ್ರಿಯ ಹಳದಿ ಬಣ್ಣ ಅಂತ ಹೇಳಿದ್ರು. ಅದಕ್ಕ ಏನಾಗುತ್ತೆ ಅಂತ ಲಾಭ ಸಿಗ್ತದೆ ನಿಮಗೆ ಶೈಲಪುತ್ರಿ ಅಂತ ತಿಳ್ಕೊಂಡು ಹೆಸರು ಮಾಡಿದ್ರೆ ಲಾಭ ಸಿಗ್ತದೆ. ಆಮೇಲೆ ಎರಡನೇದು ಬ್ರಹ್ಮಚಾರಿಣಿ ಅಂದ್ರೆ ಗಾಯತ್ರಿ ದೇವಿ ಅಂತ ತಿಳ್ಕೊಂಡು ಹೇಳಿದ್ರು. ಹಸಿರು ಬಣ್ಣ ಅದು ಶುಭ ಇರ್ತದೆ, ಅವ್ರಿಗೆ ನೈವೇದ್ಯ ಮಾಡ್ಬೇಕಂದು ಹೇಳಿದ್ದಾರೆ. ಇದ್ರೊಳಗ ಶೈಲಪುತ್ರಿಗೆ ಖಾರದ ಪೊಂಗಲ್ ಅಂತ ಹೇಳ ಬೆಣ್ಣಿ ಅಂತ ಹೇಳಿದ್ದಾರೆ. ಬ್ರಹ್ಮಚಾರಿಣಿ ಗಾಯತ್ರಿಗೆ ಪುಳಿಯೋಗರೆ ಮತ್ತು ಸಕ್ಕರೆ ಅಂತ ಹೇಳಿದ್ದಾರೆ. ಚಂದ್ರಘಂಟ ಅಂದ್ರೆ ಅನ್ನಪೂರ್ಣ ಮೂರನೇ ದಿವಸ ಬೂದು ಬಣ್ಣ ಕೊಟ್ಟಿದ್ದಾರೆ ಈಗ ಅವರು. ತೆಂಗಿನಕಾಯಿ ಮತ್ತು ಅನ್ನ ಮತ್ತು ಹಾಲು ಕೊಡಬೇಕು ಅಂತ ಹೇಳಿದಾರೆ. ಮತ್ತು ಆ ನಿಯಮದಿಂದ ಆ ನಾಮದಿಂದ ಪೂಜೆ ಮಾಡಿ ಏನ್ ಸಿಗ್ತದಪ್ಪ ಅಂತಂದ್ರೆ ಕೆಟ್ಟು ಹೋದಂತ ಕೆಲಸ ಸರಿ ಆಗ್ತದೆ ಅಂತ ಹೇಳಿದ್ದಾರೆ. ಪುಷ್ಪಾಂಡ ದೇವಿ ಇವತ್ತು ಪುಷ್ಪಾಂಡ ದೇವಿ ಮಾಡಿದ್ದಾರೆ. ಕಾಮಾಕ್ಷಿ ಅಂದ್ರೆ ನಾಲ್ಕನೇ ದಿವಸ ಕೇಸರಿ ಬಣ್ಣ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ವಡೆ ಮಾಡಿ ಅಂತ ಹೇಳಿದ್ದಾರೆ. ಹೋಲ್ ಇರಲಾರದಂತ ವಡೆ ಮಾಡಿ ನೈವೇದ್ಯ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಲಲಿತಾಕ್ಕೆ ಸ್ಕಂದ ಮಾತೆ ಐದನೇ ದಿವಸ ಬಿಳಿ ಬಣ್ಣ ಮೊಸರನ್ನ ಬಾಳೆಯನ್ನು ಹಿಂಗ ಕಾಲರಾತ್ರಿಗೆ ಮಹಾಗೌರಿಗೆ ಸಿದ್ಧಾತ್ರಿಗೆ ಹೇಳಿದ್ದಾರೆ. ಇದ್ರೊಳಗ ನಾವು ಏನಂತಂದ್ರೆ ದೇವಿಗೆ ಈ ನವದುರ್ಗೆಯರು ಅಂತ ಏನ್ ಹೇಳ್ತಾರಲ್ಲ ಇದೆಲ್ಲ ಮಾಡಿದ ಮೇಲೆ ಆ ರೂಪದೊಳಗೆ ನಾವು ದೇವಿಯನ್ನ ಒಂದು ಸಂಕೇತ ನಮಗೆ ಇರ್ತಾಳೆ. ಈ ಇದನ್ ಮಾಡ್ತಾರ ದೇವ ಕಾಂತಿಯೊಳಗೆ ಕೂಡ ಚಿತ್ರ ತೆಗಿತಾರ. ನಾಲ್ಕು ಕೈಗಳೊಳಗೆ ಕಬ್ಬಿನ ಜಿಲ್ಲೆಯನ್ನು ಧರಿಸಿದಂತ ಬಾಣಗಳು ಅಂಕುಶ ಮತ್ತು ಪಾಶವನ್ನ ಹಿಡಿದಂಥವಳು ಇರ್ತಾಳೆ. ದೇವಿಯ ಒಂದೊಂದು ಆಯುಧಗಳು ಸಂಕೇತ ಅರ್ಥಗರ್ಭಿತವಾಗಿದೆ. ನೋಡ್ರಿ ಅವಳ ಮೂರ್ತಿ ನೋಡಿದ್ರೆ ನಮ್ಗೆ ಅನಿಸ್ತದೆ ಕಬ್ಬಿನ ಜಲ್ಲಿಂದ ಮಾಡಿರುವಂತಹ ಧನಸ್ಸು ಒಂದು ಮನಸ್ಸಿನ ಸಂಕೇತ. ನಮ್ಮ ಮನಸ್ಸು ಏನದ ಅಂದ್ರೆ ಆ ರೀತಿ ಇರ್ತದೆ. ಮನಸ್ಸಿನ ಮೂಲಕವೇ ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು ಅಂತ ಏನವಲ್ಲ ಇವು ಐದು, ಇವರಿಂದ ನಮಗೆ ಏನಾಗ್ತಂದ್ರೆ ನಮ್ಮ ಮನಸ್ಸು ಭೋಗ ವಸ್ತು ಕಡೆ ಗುರಿ ಇರ್ತಾವು. ಕಣ್ಣು ಏನ್ ಕೆಲಸ ಮಾಡ್ತದೆ, ಕಿವಿ ಏನ್ ಮಾಡ್ತದೆ, ನಾಸಿಕ ಏನ್ ಮಾಡ್ತದೆ, ಜುವ ನಾಲಿಗೆ ಏನ್ ಮಾಡ್ತದೆ, ಇದೆಲ್ಲ ಭೋಗ ವಸ್ತು ಕಡೆಗೆ ಹೋಗ್ತದೆ. ಹಾಗಾಗಿ ನಮ್ಮ ಮನಸ್ಸೇ ಧನಸ್ಸಾಗುವುದು. ಮನಸ್ಸು ಧನಸ್ಸಾಗ್ತದೆ, ಬಾಣ ಬಿಡ್ತೀವಿ. ಯಾವ ವಸ್ತು ನಮಗೆ ಬೇಕೋ ಆ ವಸ್ತುವಿನ ಮೇಲೆ ಒಂದು ಬಾಣ ಬಿಡ್ತೀವಿ, ಅದನ್ನು ತಗೋತೀವಿ. ಮನಸ್ಸೇ ಧನಸ್ಸಾಗುವುದು. ಬಾಣಗಳು ಪಂಚತನ್ ಮಾತ್ರಗಳು ಯಾವ ಹಂಗಾರು ಭೂ ಭೂ ಭೂಮಿ ಅಂತ ಹೇಳ್ತಾರೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವೆಲ್ಲ ಸೂಕ್ಷ್ಮ ಭೂತಗಳು. ಇವೆಲ್ಲ ನಾವು ಬದುಕಲು ಸಾಧ್ಯನೇ ಇಲ್ಲ. ಜ್ಞಾನೇಂದ್ರಿಯಾದಂತಹ ಕಿವಿ ಕಣ್ಣು ಇತ್ಯಾದಿಗಳು ಇವೆಲ್ಲ ಸೂಕ್ಷ್ಮ ಭೂತಗಳಿಂದ ಉತ್ಪನ್ನವಾದಂಥವುಗಳು. ಹಾಗ ಈ ಜ್ಞಾನೇಂದ್ರಿಯಗಳು ಈ ಬಾಣಗಳೆಂಬ ಮನಸ್ಸನ್ನ ಧನಸ್ಸಿನಿಂದ ಭೋಗ ವಸ್ತುಗಳ ಕಡೆಗೆ ವೇಗದಿಂದ ಹೋಗ್ತದೆ. ನೋಡ್ರಿ ಫಾರ್ ಎಕ್ಸಾಂಪಲ್ ನಮ್ಮ ಮನಸ್ಸು ಇಲ್ಲಿ ಎಲ್ಲ ಅಂದ್ಕೊಳ್ಳೆ ಬಾಂಬೆಗೆ ಹೋಗಿರ್ತದೆ, ಅಮೆರಿಕಕ್ಕೆ ಹೋಗಿರ್ತದೆ, ಮತ್ತೆ ಇಲ್ಲಿ ಬೇರೆ ಊರಿಗೆ ಇಲ್ಲಿ ಹೋಗಿರ್ತದೆ. ಮನಸ್ಸಿನಷ್ಟು ವೇಗ ಇದ್ದಂತಹ ಬೇರೆ ಯಾವುದು ವಾಹನಗಳಾಗಲಿ ಏನೂ ಇಲ್ಲ. ಇಲ್ಲೇ ಕೂತಿರ್ತೀರ ಫಿಸಿಕಲಿ ಅಂದ್ರೆ ದೇಹ ಇಲ್ಲಿ ಇರ್ತದ, ಮನಸ್ಸು ಬೇರೆ ಕಡೆ ಹೋಗಿರ್ತದೆ. ಅಂದ್ರೆ ಮನಸ್ಸು ಅನ್ನುವಂಥದ್ದು ಏನದಲ್ಲ ಬಹಳ ಇದು ಸೂಕ್ಷ್ಮ ಬುದ್ಧಿ. ಅದಕ್ಕೆ ಈ ಸೂಕ್ಷ್ಮ ಭೂತಗಳಿಂದ ಉತ್ಪನ್ನವಾಗಿರ್ತೀವಿ ಎಲ್ಲ ಇವು. ಆಗ ಈ ಜ್ಞಾನೇಂದ್ರಿಯಗಳೆಂಬ ಬಾಣಗಳು ಮನಸ್ಸೆಂಬ ಧನಸ್ಸಿನಿಂದ ಭೋಗ ವಸ್ತುಗಳ ಕಡೆಗೆ ವೇಗದಿಂದ ಬಿಡಲ್ಪಡುವವು. ಯಾವುದೋ ಒಂದು ಒಳ್ಳೆ ವಸ್ತು ನೋಡಿದೆ ಅಂತಂದ್ರೆ ಓ ಆ ವಸ್ತು ನನಗೆ ಬೇಕಲ್ಲ, ನಾನು ತೆರಬೇಕಾಯ್ತಲ್ಲ ಅದು ಅಂತ ಹೋಗ್ಬೇಕಲ್ಲ ನಾನು ಅನ್ನುವಂತ ವಿಚಾರ ತಲೆಯೊಳಗೆ ಬರ್ತದೆ. ಹಿಂಗಾಗಿ ನಾವು ಆ ವಸ್ತುವನ್ನು ನೋಡಿದ ತಕ್ಷಣ ಮನುಷ್ಯನ ಮನಸ್ಸನ್ನ ಆಕರ್ಷಣೆ ಮಾಡ್ಕೊತದೆ. ಯಾವುದೇ ಇರಲಿ, ಬಂಗಾರ ಇರಲಿ, ಬೆಳ್ಳಿ ಇರಲಿ, ಮೋಹ ಇರಲಿ, ಅದು ಆಕರ್ಷಣೆ ಮಾಡ್ಕೊಳ್ಳುವಂತಹದ್ದು ಮನಸ್ಸು ಧನಸ್ಸು. ಎಲ್ಲ ಮನಸ್ಸು ಇರ್ತದೆ ಅಲ್ಲಿ ಧನಸ್ಸು ಹೋಗ್ತದೆ. ಈ ಜ್ಞಾನೇಂದ್ರಿಯಗಳ ಬಾಣಗಳು ಮನಸ್ಸೆಂಬ ಧನಸ್ಸಿನ ಭೋಗ ವಸ್ತು ಕಡೆ ಹೋಗಿ ಅಟ್ರಾಕ್ಷನ್ ಅದು. ನಾವು ಎಲ್ಲ ಭೂಮಿ ಆಗಿರುವಂತಹ ಅಟ್ರಾಕ್ಷನ್ ಆಗ್ತದೆ. ಆದ್ರಿಂದ ಈ ಸೂಕ್ಷ್ಮ ಭೂತಗಳೇ ದೇವಿಯ ಕೈಯಲ್ಲಿ ಇರುವಂತಹ ಬಾಣಗಳನ್ನು ವಿವರಿಸುತ್ತಾರೆ. ನೋಡ್ರಿ ಮುಂದ ನಮ್ಮಲ್ಲಿ ಏನಾಗ್ತದೆ, ರಾಗ ಅನುರಾಗಗಳೆಂಬ ಬಂಧನದ ಪ್ರತೀಕದ ದೇವಿ ಧರಿಸಿರುವಂತಹ ಪಾಶ. ಓಕೆ, ಪಾಶ ಇರ್ತದೆ, ಪಾಶ ಅಂಕುಶ ಧಾರಣೆ. ಪಾಶ ಅಂಕುಶ ಕ್ರೋಧದ ಸಂಕೇತ. ಸಿಟ್ಟು ಬರ್ತದಪ್ಪ ಮನುಷ್ಯನಿಗೆ, ಸಿಟ್ಟು ಮತ್ತೆ ಮನುಷ್ಯ ಬರದ ತಯಾರಿ ಬರ್ಬೇಕ್ರಿ ಬರದೆ ಏನೋ ಆಗ. ನಮ್ಮ ಮನಸ್ಸಿಗೆ ನೋವಾದಾಗ, ನಮ್ಮ ಮನಸ್ಸಿಗೆ ಏನಾದ್ರೂ ತೊಂದರೆ ಆದಾಗ ಆಗ ಸಿಟ್ಟು ಬರೋದು ಮನುಷ್ಯನಿಗೆ ಸ್ವಾಭಾವಿಕ. ಆಗ
ಇವು ದೈವಿಕಲ್ಲಿರುವಂತ ಪಾಶ ಮತ್ತು ಅಂಕುಶಗಳು ಏನವಲ್ಲ ಅವಕ್ಕೊಂದು ಕ್ರೋಧದ ಒಂದು ಸಿಂಬಾಲ್ ಸಂಕೇತ ಅನ್ನುವಂಥದ್ದು ಹೇಳ್ತಾರ. ನಮ್ಮಲ್ಲಿರುವಂತ ರಾಗ ದ್ವೇಷ ಏನವಲ್ಲ ಅದಕ್ಕೆ ಜೀವ ತುಂಬ ಹಾಗೆ ಆಗ್ತದೆ. ರಾಗ ದ್ವೇಷಗಳೇ ಏನದು ಪಾಶ ಮತ್ತು ಅಂಕುಶಗಳು. ನಾವು ಏನಾದರೂ ದೇವಿಯನ್ನು ಮರೆತರೆ ನೋಡ್ರಿ ಇಲ್ಲಿ ಹೇಳಿದ್ದಾರೆ, ನಾವು ದೇವಿಯನ್ನು ಮರೆತರೆ ದೇವಿ ಆರಾಧನೆ ಮಾಡದೇ ಇದ್ರೆ ಏನಾಗ್ತವಳು ಅಂತಕೊಂಡು ಬಿಟ್ರೆ ನಮಗೆ ಪಾಶ ಅಂಕುಶಗಳು ನಮ್ಮ ಎದುರಿಗೆ ಬರ್ತಾವು ನಿಲ್ತಾವು, ರಾಗದ್ವೇಷಗಳು ಬರ್ತಾವು. ರಾಗದ್ವೇಷಗಳು ಅಂತಂದ್ರೆ ಮನುಷ್ಯನನ್ನ ಒಂದು ಕೆಳಮಟ್ಟಿಗೆ ತಗೊಂಡು ಹೋಗ್ತದೆ. ದ್ವೇಷ ಬರಬಾರದು, ರಾಗ ಇರಬಾರದು ಅಂತಂದ್ರೆ ನಾವು ಕ್ರೋಧ ಬರ್ತದೆ ಮನುಷ್ಯನಿಗೆ. ನಾವು ಏನಾದರೂ ಒಂದು ದೇವಿಯನ್ನು ಮರೆತರೆ ರಾಗ ಪಾಶದಿಂದ ಬಂಧಿಸಿ ಕ್ರೋಧಾಂಕುಶದಿಂದ ತಿವಿಯುತ್ತಾಳೆ. ನಮಗೆ ವಾರ್ನಿಂಗ್ ಕೊಡ್ತಾಳೆ ದೇವಿ, ಎಚ್ಚರ ಕೊಡ್ತಾಳೆ, ತಿವಿತಾಳ. ಆದ ನಾವೇ ಮಾಡ್ಬೇಕು, ದೇವಿ ಆರಾಧನೆ ಮಾಡ್ಬೇಕು ಅನ್ನುವಂಥದ್ದನ್ನ ಅವರು ಇದ್ರೊಳಗ ಹೇಳಿದ್ದಾರೆ. ಹಾಗೆ ಅವಳಿಗೆ ನಾವು ಶರಣಾಗ್ಬೇಕು ಮನುಷ್ಯ ದೇವಿಗೆ, ನಾವು ಶರಣಾಗ್ಬೇಕು. ನಾ ಶರಣಾಗತ ಆಗ್ಬಿಟ್ಟೀನಿ ಅಂತಂದ್ಬಿಟ್ಟು ದೇವಿ ಕ್ಷಮ ಮಾಡ್ತಾಳೆ. ದೇವಿ ಅಪರಾಧ ಕ್ಷಮಾಪನ ಸುತ್ತೊಳಗೆ ಶಂಕರಾಚಾರ್ಯ ಹೇಳಿದ್ದಾರೆ, ಶಿವಶಕ್ತಿಯುಕ್ತೆ, ಶಿವ ಸಂಗ್ರಹ ಶಕ್ತಿ ಇರ್ತಾಳ, ಶಕ್ತಿ ಇಲ್ಲದ ಶಿವನಿಗೆ ಏನು ಮಹತ್ವನೇ ಇಲ್ಲ ಅನ್ನುವಂಥದ್ದು ಹೇಳ್ತಾಳೆ. ಅದಕ್ಕೆ ದೇವಿಗೆ ನಾವು ಏನ್ ಮಾಡ್ಬೇಕು, ದೇವಿ ನಾ ತಪ್ಪು ಮಾಡಿದ್ದೇನೆ, ನಾನು ಕ್ಷಮಾ ಮಾಡು, ಈ ರೀತಿ ಮಾಡಬಾರ್ದಾಗಿತ್ತು. ಅರಿವೇ ಗುರು ಅಂತ ಬರ್ತದೆ. ಅರಿವೇ ಗುರು ಅಂದ್ರೆ ನಾನು ತಪ್ಪು ಮಾಡಿದೀನಿ ಅನ್ನುವಂತ ಒಂದು ಅರಿವು ಬಂದ್ರೆ ಅದೇ ಗುರು ಅಂತ. ಕರ್ನಾಟಕ ಯೂನಿವರ್ಸಿಟಿ ಅಂತ ಆಡದಾಗ ಅದ್ರದ್ದು ಸಿಂಬಲ್ ಏನು, ಒಂದು ಸಿಂಬಲ್ ಏನು ಅಂತಂದ್ರೆ ಅರಿವೇ ಗುರು, ನನಗೆ ತಪ್ಪು ಮಾಡಿದೀನಿ ಅಂತ ಅರಿವು ಬಂದ್ಬಿಟ್ರೆ ಅದೇ ಒಂದು ಗುರು ಜ್ಞಾನ. ಅದಕ್ಕೆ ನಾವು ದೇವಿಗೆ ಶರಣಾಗಬೇಕು. ಶರಣ ಆದ್ರೆ ನಮಗೇನದ ಅಂತಂದ್ರೆ ದೇವಿ ಕ್ಷಮ ಮಾಡ್ತಾಳೆ. ಕ್ಷಮಸ್ವಾಪರಾಧಂ ಕ್ಷಮಸ್ವಾಪರಾಧಂ ಪ್ರಭೋ ಕ್ಲಿನ್ನ ಚಿತ್ತ ಅಂತ ಬರ್ತದೆ ಒಂದು ಶ್ಲೋಕ. ದೇವಿ ನನ್ನ ಕ್ಷಮ ಮಾಡು, ಪ್ರಭು ನನ್ನ ಕ್ಷಮ ಮಾಡು. ಈ ರೀತಿಯಾಗಿ ನಾವು ಬರೆಸೆಳೆದುಕೊಂಡು ದೇವಿ ಆರಾಧನೆಯನ್ನ ನಾವು ಈ ರೀತಿ ಮಾಡಿದ್ರೆ ನಮಗೆ ಒಳ್ಳೇದಾಗ್ತದೆ ಅನ್ನುವಂಥ ವಿಚಾರ ಹೇಳ್ತಾರೆ. ಏ ತಪ್ಪು ಮಾಡ್ರಿ ಮನುಷ್ಯನಿಗೆ ಕ್ಷಮೆ, ಕ್ಷಮಯಾಧರಿತ್ರಿ ಅಂತ ಹೇಳ್ತಾರೆ. ಕ್ಷಮಯಾಧರಿತ್ರಿ ದೇವಿ, ದೇವಿಗೆ ಪೃಥ್ವಿಗೆ ಕ್ಷಮಯಾಧರಿತ್ರಿ. ನೋಡ್ರಿ ನಾವು ಭೂಮಿಯನ್ನು ತುಳಿತೀರಿ, ನಮಗೆ ತುಳಿಯಾರ ನಡಿಬೇಕು ಹಂಗ್ರಿ ಅಂತ ಕೇಳ್ಬೋದು ನೀವು. ಅದಲ್ಲ ಅದಕ್ಕೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಕೋಕು ಅಂತ ಹೇಳಿದ್ದಾರೆ. ಏನ್ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ, ಸಮುದ್ರ ವಸನೇ ದೇವಿ ಪರ್ವತಸ್ತರ ಮಂಡಲೆ ಕೃಷ್ಣ ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ, ಪಾದಸ್ಪರ್ಶಂ ಕ್ಷಮಸ್ವಮೇ. ಸಮುದ್ರ ವಸನೇ ದೇವಿ ಪರ್ವತಸ್ತರ ಮಂಡಲೆ, ಕೃಷ್ಣ ಪತ್ನಿ ನೀನು ನಾನು ದಿವಸ ನೀನು ತುಳಿತೀನಿ, ಅದಕ್ಕೆ ನಾನು ಕ್ಷಮ ಮಾಡು ಅಂತ ಮುಂದಿನ ಕೂಡಲೇ ಕೇಳ್ಕೋಬೇಕು ಈ ಕ್ಷಮ ದೇವಿಗೆ. ತುಳಿ ಮತ್ತೆ ತುಳಿ ಅಂದ್ರೆ ಹೆಂಗ್, ದೇವಿ ನಮ್ಮ ಅನ್ನ ಕೊಡ್ಬೇಕಿರೋ ದೇವಿ ಅಂದ್ರೆ ಭೂಮಿ ಪೃಥ್ವಿ. ನಾವು ಈ ದೇವಿ ಹೊಲದಲ್ಲಿ, ಹೊಲ ಅಂದ್ರೆ ನಮ್ಮ ಈ ದೇವಿ ಪೃಥ್ವಿ ಭೂಮಿ ಏನು ಕೊಡ್ತಾಳೋ ಅದನ್ನ ಸ್ವೀಕಾರ ಮಾಡ್ತೀವಿ. ಭೂಮಿ ಬೆಳೆದಿದ್ದು ಏನು ಬೆಳೆದಿದ್ದ ತಿನ್ಬೇಕೇನು, ದುಡ್ಡು ತಿನ್ಲಿಕ್ಕೆ ಆಗೋದಿಲ್ಲ, ರೊಕ್ಕ ತಿನ್ಲಿಕ್ಕೆ ಆಗಂಗಿಲ್ಲ. ನಾವು ತಿನ್ನೋದು ಏನು, ಭೂಮಿಯಲ್ಲಿ ಬೆಳೆದಂತ ವಸ್ತುಗಳನ್ನೇ ನಾವು ತಿಂತೀವಿ. ಹೆಂಗ್ ಬರ್ತಾವು, ಭೂತಾಯಿಂದ ಬರ್ತದೆ, ಅದೇ ತಾಯಿಂದ ನಾವು ತಿಳಿತೀವಿ. ಅದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ನಾವು ಬೇಡ್ಕೋಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ನಾನು ಕ್ಷಮ ಮಾಡು ದೇವಿ ಅಂತ. ಕ್ಷಮ ಮಾಡೋದ್ ಕೇಳ್ಕೊಂಡ್ರೆ ಆಕೆ ನಾನು ಕ್ಷಮ ಮಾಡ್ತಾಳೆ, ನಮ್ಗೆ ಎಲ್ಲವನ್ನು ಕೊಡ್ತಾಳೆ. ಮಾತೃ ರೂಪದಲ್ಲಿ ಅವಳು ಇರ್ತಾಳೆ, ನಮ್ಗೆ ಎಲ್ಲವನ್ನು ಅವಳು ನಮಗೆ ಕೊಡುವಂತಹದ್ದು ಆಗ್ತಾಳೆ ಅನ್ನೋದನ್ನ ಅವರು ಹೇಳ್ತಾರೆ. ಇನ್ನು ಲಲಿತಾ ಸಹಸ್ರನಾಮ ಅನ್ನುವಂತಹದ್ದು ಹೆಂಗ್ ಹುಟ್ಟಪ್ಪ ಇದು, ಅದ್ರದ್ದು ಒಂದು ಹುಟ್ಟಿನ ರಹಸ್ಯ ಏನು, ಲಲಿತಾ ಪರಮೇಶ್ವರಿ ಹುಟ್ಟಿನ ರಹಸ್ಯ ಅನ್ನುವಂಥದ್ದನ್ನ ಹೇಳ್ತಾರೆ ಒತ್ತಿಗೆ. ಲಲಿತಾ ಸಹಸ್ರನಾಮದ ಹುಟ್ಟಿನ ರಹಸ್ಯ ತಿಳ್ಬೇಕು ಅಂತಂದ್ರೆ ನಾವು ಬಹಳ ಹಿಂದೆ ಹೋಗ್ಬೇಕು. ದಕ್ಷರಾಜ ಹೆಸರು ಕೇಳಿದ್ರೆ ನೀವೆಲ್ಲ, ದಕ್ಷರಾಜನ ಮಗಳು ದಾಕ್ಷಾಯಿಣಿ. ಆ ದಾಕ್ಷಾಯಿಣಿ ಮೊದಲ ನಾವು ದಾಕ್ಷಾಯಿಣಿಗೆ ಹಾಗೂ ಹಿಮವಂತನ ಮಗಳಾದಂತ ಪಾರ್ವತಿ, ದಾಕ್ಷಾಯಿಣಿನ ಮುಂದೆ ಹಿಮವಂತ ಆದ್ಲು ಅನ್ನುವಂಥದ್ದು ನಮ್ಗೆ ತಿಳಿಯುತ್ತದೆ. ಮಗಳು ಪಾರ್ವತಿ ದೇವಿ ಜನನ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ಹಿಮವಂತ ಅಂದ್ರೆ ಹಿಮಾಲಯದ ರಾಜ, ಅವ ಹಿಮವಂತ. ಆ ಹಿಮವಂತನ ರಾಣಿ ಹಾಗೂ ಸ್ವರ್ಗೆ ಅಪ್ಸರೆಯಾದಂತಹ ಮೇನಿಕೆಯ ಮಗಳಾಗಿ ಪರಮದೇವತೆ ಸತಿಯ ಪಾರ್ವತಿಯಾಗಿ ಮತ್ತೆ ಪುನರ್ಜನ್ಮ ಆಗ್ತದೆ ಅವಳಿಗೆ, ಮತ್ತೆ ಮರು ಹುಟ್ಟ. ಆಗ ಸಹಸ್ರಾರು ವರ್ಷ ತಪಸ್ಸು ಮಾಡ್ತಾಳೆ. ಆಕೆ ಯಾಕೆ ತಪಸ್ಸು ಮಾಡಿದ್ಲು ಅಂದ್ರೆ, ಯಾರು ಶಿವನ ಸಲುವಾಗಿ ವರ್ಷ ತಪಸ್ಸು ಮಾಡಿ ಶಿವನನ್ನೇ ಪತಿಯನ್ನಾಗಿ ಪಡೆದಳು. ಮರುಜನ್ಮದೊಳಗ ಅವಳಿಗೆ ಶಿವನೇ ನನಗೆ ಪತಿ ಆಗ್ಬೇಕು ಅಂತ ಕೊಂಡಾಕಿ ತಪಸ್. 3000 ವರ್ಷ ಅಂತ ಆಗಿನ ಕಾಲಕ್ಕೆ ಅವ್ರು ಹೆಂಗ ಇರ್ತಿದ್ರು, ನಮಗೆ 100 ವರ್ಷ ಇರ್ಲಿಕ್ಕೆ ಆಗದ ದಿವಸ ಹೆಂಗ್ ಅವರು ಅನುಷ್ಠಾನ
ಮತ್ತು ವಿಶಾಲ ಮನಸ್ಸು, ವಿಶಾಲತೆ, ಒಳ್ಳೆಯ ವಿಚಾರಗಳು, ಸಂಸ್ಕಾರಗಳು ಎಲ್ಲ ಆಗಿನ ಕಾಲದ ಋಷಿಗಳು ಒಂದು ಇದು ಬರ್ತದ. ವಿವೇಕ ಚೂಡಾಮಣಿ ಒಂದು ಪುಸ್ತಕ ಬರ್ತದ, ಒಂದು ಓದ್ಬೇಕು ಎಲ್ಲರೂ ನಾವು ಅದನ್ನ. ಅದ್ರೊಳಗೆ ಯಾವ ಋಷಿಗಳು ಹ್ಯಾಂಗಿದ್ರು ಅನ್ನೋದು ಅದ್ರೊಳಗೆ ನಮ್ಗೆ ಗೊತ್ತಾಗ್ತದೆ. ವಿವೇಕ ಚೂಡಾಮಣಿ ಅನ್ನುವಂಥ ಒಂದು ಪುಸ್ತಕ ಸಿಗುತ್ತದೆ, ಅದು ನಾವೆಲ್ಲರೂ ಓದಿದ್ರೆ ಹಿಂದಿನ ಋಷಿಗಳು ಹೇಗಿದ್ರು, ಎಷ್ಟು ವರ್ಷ ಬದುಕಿದ್ರು, ಹೆಂಗ್ ಬದುಕಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅದಕ್ಕೆ ವರ್ಷವಾಗಿ ಹಿಮ್ವಂತನಂತ ದಕ್ಷನಂತ ಇರುವಂತಹ ಬಹಳ ವಿನಯಶೀಲಾದಂಥ ನ್ಯಾಯಯುತವಾಗಿದ್ದ, ನ್ಯಾಯ ನಡೆಯುವಂತಹವಿದ್ದ, ವಿನಯಶೀಲಿದ್ದ ಹಿಮ್ವಂತ, ಅವನ ಮಗಳು ಶಿವನ ಕುರಿತು ತಪಸ್ಸು ಮಾಡಿ ಅನುಷ್ಠಾನ ಮಾಡಿ ಶಿವನನ್ನೇ ಬೆಳೆಸಿಕೊಳ್ತಾಳಾಕಿ. ಅವನು ತುಂಬಾ ಸಂತೋಷದಿಂದ ಅಂದ್ರೆ ಹಿಮವಂತಗ ಮತ್ತು ಈ ದಕ್ಷಗ ವ್ಯತ್ಯಾಸದ ರೀ. ದಕ್ಷ ಕ್ರೋಧ ಸಿಟ್ಟು, ಹಿಮವಂತ ನಯ ವಿನಯ. ಅವಾಗ ಆಕಿ ಹೇಳ್ತಾಳ, ನಾನು ಈಶ್ವರನ ಅಂದ್ರೆ ಶಿವನ ಲಗ್ನ ಆಗ್ತೀನಿ ಅಂತ ಹೇಳಿದಾಗ ಅವಳ ಆಯ್ಕೆಯನ್ನ ಸಂತೋಷದಿಂದ ಒಪ್ಪಿಕೊಂಡವ. ಆಗ ದಕ್ಷ ಹಂಗ ಮಾಡ್ಲಿಲ್ಲ. ಆಕೆ ದಕ್ಷಿಣ ಇಲ್ಲ, ನೀ ಅವನೇ ಲಗ್ನ ಆಗ್ತಿ, ಅವ ಸ್ಮಶಾನ ವಾಸಿ ಹಂಗಿದ್ದಾನೆ ಹಿಂಗಿದ್ದಾನೆ ಅಂತ ತಿಳ್ಕೊಂಡು ಅವ ಅಪಾಸ್ಯ ಮಾಡಿದ. ಅದು ಹಿಮವಂತ ಹಂಗನಿಲ್ಲ, ಅದಕ್ಕೆ ಸಂತೋಷದಿಂದ ಅವ ಒಪ್ಪಿದ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಪಾರ್ವತಿಯನ್ನ ತನ್ನ ಸತಿಯಾಗಿ ಸ್ವೀಕರಿಸಿ ಯೋಗ ಶಿವನ ಮತ್ತೆ ಧ್ಯಾನಾವಸ್ಥೆಗೆ ತಳ್ಳಿದ್ರು. ನೋಡ್ರಿ, ನಾವು ಟಿ ವಿ ನೋಡಿ ನೋಡುವಾಗ ಶಿವ ಯಾವಾಗಲೂ ಧ್ಯಾನಾಸಕ್ತನಾಗೇ ಇರ್ತಾನ. ಪ್ರಸಂಗ ಬಂದಾಗ ಮಾತ್ರ ಕಣ್ತೈತಾನೋ, ಉಗಿ ಟೈಮ್ನ ಯಾವಾಗಲೂ 24/7 ಧ್ಯಾನಾಸಕ್ತನಾಗಿ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇರ್ತೀವಿ. ಯಾವಾಗಲೂ ಧ್ಯಾನ. ಆಗ ಇವ್ ಲಗ್ನ ಆತು, ಆಮೇಲೆ ಧ್ಯಾನಾವಸ್ಥೆಗೆ ಹೋಗ್ಬಿಟ್ಟು. ಒಮ್ಮೆ ಏನಾಯ್ತಂದ್ರೆ ದೇವತೆಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಯಜ್ಞವನ್ನು ಆಯೋಜನೆ ಮಾಡಿದರು. ಬಹಳ ದೊಡ್ಡವಾದಂತ ಒಂದು ಯಜ್ಞ ಮಾಡಿದ್ರು. ಆಗ ದೊಡ್ಡ ಯಜ್ಞ ಮಾಡಿದಾಗ ಅಗ್ನಿಕುಂಡ ಅಂತ ಇರ್ತದ. ಅಗ್ನಿಕುಂಡದೊಳಗ ಏನಾಯ್ತಂದ್ರೆ ಮಹಾ ತ್ರಿಪುರ ಸುಂದರಿ ಸ್ವರೂಪದೊಳಗ ಪರಮ ದೇವತೆ ಬಂದ್ಬಿಟ್ರು, ಆವಿರ್ಭೂತ ಅದು ಅದ್ರ ಹುಟ್ಟು ಬಂದ್ಬಿಟ್ರು. ಅದ್ರೊಳಗ ಅವ್ರು ಹೆಂಗಿದ್ಲಪ್ಪ ಅಂತಂದ್ರೆ ಅಸಾಮಾನ್ಯವಾದಂತ ಸ್ಪರ್ದ್ರೂಪಿ ಇದ್ಲು. ವರ್ಣ ಹೆಂಗಿತ್ತಂದ್ರೆ ಶ್ವೇತ ವರ್ಣ, ಶ್ವೇತ ಅಂದ್ರೆ ಬಿಳಿ, ಶ್ವೇತ ವರ್ಣ ಇದ್ದು ನಾಲ್ಕು ಕೈಗಳಿದ್ದು ಸುಗಂಧ ಪೂರಿತವಾದಂತ ಒಂದು ಮೋಹಕವಾದಂತ ಸುಂದರವಾದಂತ ಅನುಕಂಪ ಸಂಪನ್ನಳಾಗಿದ್ದಂತ ಐದು ಕಾಮನ ಬಿಲ್ಲುಗಳು ಕೂಡ ಇದ್ದು ಅದರ ಒಂದು ಅಂಕುಶ, ಒಂದು ಬಾಣ ಮತ್ತು ಬಿಲ್ಲು ಹೊಂದಿದ್ದು. ದೇವತೆಗಳು ಹೇಗೆ ಆರಾಧಿಸಬೇಕು ಎಂದು ಅವಳನ್ನೇ ಕೇಳಿದ್ರ, ನೋಡವಾ ನೀ ಬಂದಿ ಆವಿರ್ಭೂತವಾಗಿ ಬಂದಿ, ನಾನು ಹೆಂಗ ಆರಾಧನೆ ಮಾಡ್ಬೇಕು, ಏನಂತ ಆರಾಧನೆ ಮಾಡ್ಬೇಕು, ನಿನ್ನ ಎದ್ದ ಬಿದ್ದ ಕೊಂಡಿಂದ ನೀ ಹುಟ್ಟಿ ಬಂದಿದ್ದಿ ಸತ್ಯ, ಈಗ ಯಾವ ರೀತಿ ಆರಾಧನೆ ಮಾಡ್ಬೇಕು ಅನ್ನುವಂತಹ ವಿಚಾರವನ್ನ ಮತ್ತಾರು ಕೇಳ್ಬೇಕು, ಅವನ್ನೇ ಅವಳನ್ನೇ ಕೇಳ್ಬಿಟ್ರಾತು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವಳನ್ನೇ ಅವರು ಕೇಳಿದ್ರು. ಆಗ ದೇವಿ ಏನ್ ಹೇಳ್ತಾಳ ಅಂತಂದ್ರೆ, ಆಗ ದೇವಿಯು ತನ್ನ 8 ಸಹಶಕ್ತಿಗಳಾದಂತ ವಾಗ್ದೇವಿಯನ್ನ ಆಹ್ವಾನ ಮಾಡಿದ್ಲು. 8 ಶಕ್ತಿ ಇರ್ತಾರ, ಕೈ ಭುಜ, 8 ಶಕ್ತಿಯಿಂದ ವಾಗ್ದೇವಿಯನ್ನ ಆಹ್ವಾನ ಮಾಡಿ ಅವರೇ ಭದ್ರಕಾಳಿಯು ಹೊರಹೊಮ್ಮಿದ ಸಮಯದಲ್ಲಿ ಪ್ರಕಟಗೊಂಡ ದೇವಿಯರಾಗಿದ್ದರು. ಅದು 8 ಹೆಸರು ಬಂದ್ ನೋಡ್ರಿ, 8 ದೇವಿ. ಎಲ್ಲವೂ ಕೂಡ ದೇವಿ ಆರಾಧ, ಅವರು ದೇವಿ ಎಲ್ಲ ಅಂಶಗಳ ಸಾಕ್ಷಿಗಳಾಗಿದ್ದರು. ಅವಳಲ್ಲಿ ಎಲ್ಲ ದೇವಿಯಲ್ಲಿ ಇರಬೇಕಾದ ಎಲ್ಲ ಅಂಶವೂ ಕೂಡ ಅವಳ ಇತ್ತು ಅನ್ನುವಂತಹದ್ದು ನಮಗೆ ಗೊತ್ತಾಗ್ತದೆ. ಈ ವಾಗ್ದೇವಿಯರು ಈ ಪರಮದೇವಿ ಶಕ್ತಿ ಗುಣಗಳನ್ನು ಬಹಳಷ್ಟು ಕೊಂಡಾಡಿದ್ರು. ನೋಡಿ ಆಕಾರ ನೋಡಿ, ಸುಂದರ ಮತ್ತು ಶ್ವೇತವರ್ಣ ಮತ್ತು ಕೈಯೋಗ ಇದು ಎಲ್ಲ ನೋಡಿ ಅವಳಿಗೆ ಎಲ್ಲರಿಗೂ ಬಹಳಷ್ಟು ಒಂದು ಸಂತೋಷ ಆಯಿತು. ಆಗ ಈ ಕೊಂಡಾಡಿ ಆಗ ಏನ್ ಮಾಡಿದ್ರು ಅಂದ್ರೆ, ಇಷ್ಟೆಲ್ಲ ನೋಡಿದ ಮೇಲೆ ಅವ್ರು ಏನ್ ಮಾಡಿದ್ರು, ಅವರು ಲಲಿತಾ ಸಹಸ್ರನಾಮಾವಳಿ ಅನ್ನುವಂಥದ್ದಲ್ಲಿ ಹುಡುಕಿ ಏನು ಲಲಿತಾ ಸಹಸ್ರನಾಮಾವಳಿ ಎಂಬ ಅವಳ ಒಂದು 1000 ಹೆಸರುಗಳಿಂದ ಅವಳನ್ನ ಸ್ತೋತ್ರ ಮಾಡಿದರು, ಸ್ತುತಿಸಿದರು. ಆಗ ವಾಗ್ದೇವಿಯರು ದೇವಿಯನ್ನೇ ಮಾಡಿದರು. ವಾಗ್ದೇವಿಯರು ಪರಮದೇವಿ ಶಕ್ತಿಯ ಗುಣಗಳನ್ನು ಕೊಂಡಾಡಿ ಅವಳನ್ನ ಲಲಿತಾ ಸಹಸ್ರನಾಮ ಎಂಬ ಅವಳ ಒಂದು 1000 ಹೆಸರುಗಳಿಂದ ಸ್ತುತಿಸಿದರು. ಈ ರೀತಿ ಲಲಿತಾ ಸಹಸ್ರನಾಮ ಅನ್ನುವಂಥದ್ದು ಸೃಷ್ಟಿಯಾಯಿತು. ಒಂದು 1000 ಹೆಸರು ಲಲಿತಾ ದೇವಿಗೆ ಅವ ಅನ್ನುವಂತಹದ್ದು ನಮಗೆ ಇಲ್ಲೇ ಗೊತ್ತಾಗ್ತದೆ ಅನ್ನೋದನ್ನ ಅವ್ರು ಹೇಳಿದ್ರು. ಈ ಸಹಸ್ರನಾಮದ ವಿಶೇಷ ಅರ್ಥಗಳನ್ನ ನಾವು ಸಹಸ್ರನಾಮ ಒಂದು ಪುಸ್ತಕದಲ್ಲಿ ಅಂದ್ರೆ ಸಹಸ್ರನಾಮಗಳ ಒಂದೊಂದು ನಾಮಕ್ಕೂ ಕೂಡ ಒಂದೊಂದು ಅರ್ಥ ಇದೆ, ಒಂದು ವೈಶಿಷ್ಟ್ಯ ಇದೆ ಅನ್ನುವಂಥದ್ದಿಗೆ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಏನು ಅಂತಂದ್ರೆ ಭಾಸ್ಕರ ರಾಯರ ಲಲಿತಾ ಸಹಸ್ರನಾಮ ಭಾಷ್ಯ ಅನ್ನುವಂತಹ ಪುಸ್ತಕವನ್ನ ನಾವು ಓದಿದ್ರೆ ಅದರೊಳಗೆ ಲಲಿತಾದೇವಿ ಸಹಸ್ರನಾಮಗಳ ಒಂದು ವೈಶಿಷ್ಟ್ಯ, ಯಾವ ನಾಮಕ್ಕೆ ಏನು ಒಂದು ಬರ್ತದೆ ಅನ್ನೋದನ್ನ ಹೇಳ್ತಾರ. ನಾ ಸಹಸ್ರನಾಮ ಎಲ್ಲವನ್ನ ಹೇಳಿ ಹೋಗಂಗಿಲ್ಲ, ಕೇವಲ 4 ಹೆಸರನ್ನ ಮಾತ್ರ ಹೇಳ್ತೇನೆ ನಿಮ್ಗೆ ಸದ್ಯ. ಏನಪ್ಪ 4 ಅಂದ್ರೆ, ಒಂದೇ ಇದ್ದು
ಲಲಿತಾ ಸಹಸ್ರ ಮೊದಲು ಬರುವಂತಹದ್ದು ಶ್ರೀ ಮಾತ್ರೇ ನಮಃ ಒಂದೇದ್ದು ಸಹಸ್ರ ಮಾತೃ ತಾಯಿ ತಾಯಿ ರೂಪ ನಾವು ನೋಡ್ತಾ ಇರ್ತೀವಿ ವ್ಯಾಖ್ಯಾನ ಮಾತೃ ದೈವ ಭವಂತ ನಾವು ಯಾಕೆ ಇರ್ತೀವಿ ಅಂದ್ರೆ ಎಲ್ಲ ದೇವಿಯರು ಕೂಡ ಮಕ್ಕಳನ್ನ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ನೋಡ್ತಾ ಇರ್ತಾರ ಅದಕ್ಕೆ ತಾಯಿಗೆ ನಾವು ನಮಸ್ಕಾರ ಮಾಡ್ತೀವಿ ಜನನಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ನಾವು ಶಬ್ದ ಹೇಳ್ತೀವಿ ಒಂದು ಹೀರ ಜನನಿ ತಾಯಿ ಜನ್ಮಭೂಮಿ ಹುಟ್ಟಿದಂತ ಸ್ಥಳ ಸ್ವರ್ಗಕ್ಕಿಂತ ಶ್ರೇಷ್ಠ ತಾಯಿ ಮಾಡಿದಂತ ಸೇವೆ ಮಕ್ಕಳಿಗೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯನೇ ಇದೆ ಆ ತಾಯಿಯ ಸ್ವರೂಪ ಇದ್ದ ಯಾರು ಲಲಿತಾದೇವಿ ಅನ್ನುವಂಥದ್ದು ಹೇಳಿಕೆ ಮೊದಲೇದ್ದು ಶ್ರೀ ಮಾತ್ರೇ ನಮಃ ಇದು ಶ್ಲೋಕ ರೂಪದಲ್ಲೇ ಇದೆ ಸಹಸ್ರನಾಮಾವಳಿ 108 ಶ್ಲೋಕದೊಳಗೂ ಕೂಡ ಸಹಸ್ರನಾಮಾವಳಿ ಹೇಳಿದ್ದಾರೆ ಅದು ಬೇರೆ ಬೇರೆ ಸಪರೇಟ್ ಆಗಿನೂ ಕೂಡ ಒಂದು ಸಹಸ್ರನಾಮಾವಳಿ ಅಂತ ನಮ್ ಚಂದ್ರನ್ ಹ್ಯಾಂಗದ ಮತ್ತೆ ಬೇರೆ ದೇವಿ ಹ್ಯಾಂಗದ ಎಲ್ಲಮ್ಮನ್ ಹ್ಯಾಂಗದ ಹಂಗ ಅದು ಕೂಡ ಇದೆ ಎರಡನೇದ್ದು ಅಂದ್ರೆ ಒಂದೇದ್ದು ಶ್ರೀ ಮಾತ್ರೇ ನಮಃ ಅಂತ ಹೇಳಿದೆ ಎರಡನೇದ್ದು ಅಂದ್ರೆ ಎರಡನೇದ್ದಲ್ಲ ಅದು ನಾ ತಗೊಂಡಿದ್ರಿ 65ನೇದ್ದು ಅದು ಯಾವ್ದಂದ್ರೆ ಭಂಡಾಸುರ ವಧೋದುಕ್ತ ಶಕ್ತ ಸೇನಾ ಸಮನ್ವಿತಾಯೈ ನಮಃ ತಗೊಂಡ್ರಿ ಭಂಡಾಸುರನ ವಧ ಮಾಡ್ಲಿಕ್ಕೆ ಉದ್ಯುಕ್ತ ಆದಂಥವಳು ಅಂದ್ರೆ ಆರ್ಮ ಮಾಡಿದಂಥವಳು ಭಂಡಾಸುರ ವಧೋ ಉದ್ಯುಕ್ತ ಶಕ್ತ ಅವಳಲ್ಲಿ ಶಕ್ತಿ ಇದೆ ಇದಕ್ಕೆ ಭಂಡಾಸುರನ ನಾಶ ಮಾಡ್ಲಿಕ್ಕೆ ಭಂಡಾಸುರ ಅಂದ್ರೆ ಏನು ಕೆಟ್ಟದೊಂದು ಪ್ರತೀಕ ಕೆಟ್ಟ ಕೆಲಸ ಮಾಡುವಂಥವ್ರು ಯಾವಾಗಲೂ ದೇವಿಯ ಅವತಾರ ಆಗ್ಲಿ ಒಂದು ದೇವರ ಅವತಾರ ಆಗ್ಲಿ ಇದಕ್ಕಾಗ್ತದಪ್ಪ ಅಂತಂದ್ರೆ ಶಿಷ್ಟ ರಕ್ಷಣೆ ಶಿಷ್ಟರನ್ನು ರಕ್ಷಣೆ ಮಾಡೋದು ಅವಳ ಕೆಲಸ ದುಷ್ಟರನ್ನು ನಾಶ ಮಾಡೋದು ಅವಳ ಕೆಲಸ ಅದಕ್ಕೆ ಭಂಡಾಸುರ ಅನ್ನುವಂಥ ಅಸುರ ರಾಕ್ಷಸ ಸಾಕಷ್ಟು ಎಲ್ಲರಿಗೂ ದೇವತೆಗಳಿಗೂ ಕೂಡ ಇಂದ್ರನಿಗೂ ಕೂಡ ಮನುಷ್ಯರಿಗೂ ಕೂಡ ಸಾಕಷ್ಟು ತೊಂದರೆ ಹಿಂಸೆ ಎಲ್ಲ ಕೊಡ್ತಾ ಇದ್ದ ಅವನ ನಾಶ ಹಂಗಾಗ್ಬೇಕಪ್ಪ ಯಾರಿಂದಲೂ ಮನೆ ಇಲ್ಲ ಅನ್ನುವಂಥದ್ದು ಕೂಡ ಇತ್ತು ಆದರೂ ಕೂಡ ಆ ದೇವಿ ಲಲಿತಾ ದೇವಿ ಭಂಡಾಸುರನ ವಧ ಮಾಡ್ಲಿಕ್ಕೆ ಉದ್ಯುಕ್ತಳಾದಳು ಅಂದ್ರೆ ಆರಂಭ ಮಾಡಿದ್ರು ಅದಕ್ಕೆ ಶಕ್ತಿ ಸೇನಾ ಅಂತ ಕರೆದಕ್ಕೆ ಶಕ್ತಿ ಸೇನಾ ಸೇನಾ ಅಂದ್ರೆ ಭಂಡಾಸುರ ವಧೋದುಕ್ತ ಶಕ್ತ ಸೇನಾ ಸಮನ್ವಿತಾಯೈ ನಮಃ ಸಮನ್ವಿತವಾದಂತ ಒಂದು ಒಳ್ಳೆ ಶಕ್ತಿ ಇತ್ತು ಅದು ಭಂಡಾಸುರನ ನಾಶ ಮಾಡಲಿಕ್ಕೆ ಬಂದಂತಹದ್ದು ಇದು 65ನೇ ಒಂದು ನಾಮಾವಳಿ ಇನ್ನು 72ನೇದ್ದು ಬಂದದೆ ಏನದಂದ್ರೆ ಭಂಡ ಸೈನ್ಯ ವಧೋದುಕ್ತ ಶಕ್ತಿ ವಿಕ್ರಮ ಹರ್ಷಿತಾಯೈ ನಮಃ ನೋಡ್ರಿ ಭಂಡಾಸುರನ ಸೈನ್ಯ ಇತ್ತು ಎಷ್ಟೋ ಅಕ್ಷೋಣಿ ಸೈನ್ಯ ಎಷ್ಟೋ ಸಾವಿರಾರು ಜನ ಅವನ ಫಾಲೋವರ್ಸ್ ಯಾರು ಭಂಡಾಸುರನ ಫಾಲೋವರ್ಸ್ ಇದ್ರು ಭಂಡ ಸೈನ್ಯ ವಧ ಮಾಡ್ಲಿಕ್ಕೆ ಉದ್ಯುಕ್ತರಾಗ್ಲಿಕ್ಕೆ ಶಕ್ತಿ ವಿಕ್ರಮ ಇದ್ದವು ತ್ರಿವಿಕ್ರಮ ನಿಂತ್ಬಿಟ್ಲಕ್ಕೆ ಹರ್ಷ ಅವಳಿಗೆ ಹರ್ಷ ಆಗ್ತದೆ ಹರ್ಷಿತಾಯೈ ನಮಃ ಹರ್ಷ ಆಗ್ತದೆ ಅವಳಿಗೆ ಆನಂದ ಬರ್ತದೆ ಯಾಕೆ ಅವಳು ದುಷ್ಟ ಇದ್ದಾನವೇ ಅವನ ಏನ್ ಮಾಡ್ಕೊಂಡು ನಾಶ ಮಾಡ್ಬೇಕು ಅನ್ನಕೊಂಡು ಅವಳು ನಾಶ ಮಾಡಿದ್ಲು ಕೊನೆಯದು 1000ನೇದ್ದು ಯಾವ್ದು ಅಂತಂದ್ರೆ ಶ್ರೀ ಲಲಿತಾಂಬಿಕಾಯೈ ನಮಃ ಲಲಿತಾಂಬಿಕಾ ಅಂಬಾ ಅಂದ್ರೆ ದೇವರು ಅಂಬಾ ತಾಯಿ ಅಂಬಾ ಅಂತಂದ್ರೆ ಪ್ರಾಣಿಗಳು ಕೂಡ ಒದರ್ಬೇಕಾದ್ರೆ ಅಂಬಾ ಅಂತ ಒದರ್ತಾವ ಆಕಳ ತನ್ನ ಕರ ವತ್ಸ ಎಲ್ಲಾದ್ರೂ ಹೋಗಿದ್ರೆ ಅದು ಕರ ಕಾರ ಏನತ್ತ ತಾಯಿ ಮಗು ಬೇರೆ ಬೇರೆ ಆಗಿದಾಗ ಅಂಬಾ ಅಂತ ಒದರ್ತಾವ ಕೂಡ ತಾಯಿ ಪ್ರಾಣಿಗಳು ಸಹಿತ ಆ ಭಾವನೆ ಇರ್ತದೆ ಪ್ರಾಣಿಗಳಿಗೂ ಕೂಡ ಒಂದು 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 ಆ ತಾಯಿ ಮಾತೃತ್ವ ಅನ್ನೋ ಶಕ್ತಿ ಇರ್ತದೆ ಮೊನ್ನೆ ಒಂದು ಈ ರೋಗ ಈ ವರ್ಷಪ್ಪನೊಬ್ರು ಕಳಿಸಿದ್ದು ತಂದೆ ಮತ್ತು ತಾಯಿ ಇದರ ಯಾರು ಶ್ರೇಷ್ಠ ಅನ್ನೋದು ಹೇಳಲಿಕ್ಕೆ ಒಂದು ನೀರಿನ ಪಾತ್ರೆ ಇರ್ತದೆ ಆ ಪಾತ್ರೆಯೊಳಗೆ ತಿನ್ನುವಂತ ಒಂದು ವಸ್ತುವನ್ನು ಹಾಕಿರ್ತಾರ ತಂದೆ ತಾಯಿ ಇಬ್ರು ಅದರಿಂದ ಆಹಾರ ತಗೊಂಡಿರ್ತಾರ ಅವ್ರು ಸಣ್ಣ ಮಗು ಇರ್ತದೆ ಆ ಮಗುವಿಗೆ ಅದರಿಂದ ಬಿದ್ದು ತೋಳುವಷ್ಟು ಏನು ದೂರದಾಗಿರೋದಿಲ್ಲ ಆಗ ಏನ್ ಮಾಡ್ತಾರಪ್ಪ ಅಂತ ತಂದೆ ತಾಯಿ ತಿಂದು ಹೋಗಿರ್ತಾನ ತಾಯಿ ಏನ್ ಮಾಡ್ತಾಳ ಅಂತಂದ್ರೆ ಆ ತನ್ನ ಮಗುವಿಗೆ ಆ ಪಾತ್ರೆಯಲ್ಲಿ ಬಿದ್ದಂತ ತಿನ್ನೋ ಒಂದು ವಸ್ತುವನ್ನ ತನ್ನ ಚುಂಚಿನಿಂದ ತಗೊಂಡು ಹೊರಗೆ ಹೋಗ್ತಾಳ ಯಾಕೆ ಹೋಗ್ತಾಳ ತನ್ನ ಮಗುವಿಗೆ ಆ ಪಾತ್ರೆಯಿಂದ ಇದ್ದಂತ ತಂದ ಚುಂಚಿನ ತೋಳಿಕೆ ಆಗದಿಲ್ಲ ತನ್ನ ಮಗು ಹೆಂಗ್ ಊಟ ಮಾಡ್ಬೇಕು ಹೆಂಗ್ ತಿನ್ಬೇಕು ಅದಕ್ಕೆ ಅವಳು ಏನ್ ಮಾಡಿದ್ರು ತಾಯಿಯಾದವಳು ಆ ನೀರಲ್ಲಿ ಆ ಪಾತ್ರೆಯಲ್ಲಿ ಇದ್ದಂತ ತಿನ್ನೋ ವಸ್ತುವನ್ನ ತನ್ನ ಚುಂಚಿನ ತೆಗೆದು ಹೊರ ಒಯ್ದು ಆ ಮಗು ಏನದ ಅಂತಂದ್ರೆ ಅದನ್ನ ತಗೊಂಡು ಆಹಾರ ತಿಂತು ಅದು ಹೊಟ್ಟೆ ತುಂಬಿತು ಖುಷಿ ಆಗ್ತು ಇದು ತಾಯಿಯ ಒಂದು ಗುಣ ಅಂದ್ರೆ ಇಬ್ಬರ ಯಾರು ಬೆಟರ್ ಅನ್ನೋದನ್ನ ಇಲ್ಲಿ ಅವರು ಹೇಳಿದ್ದಾರೆ ಹಿಂಗಾಗಿ ತಾಯಿ ಅನ್ನುವಂತಹದ್ದು ಬಹಳಷ್ಟು ಮುಖ್ಯ ಈ ರೀತಿ ತಾಯಿ ಒಂದು ರೂಪದಲ್ಲಿ ಇಲ್ಲಿ ಲಲಿತಾಂಬ ಇದ್ದಾಳೆ
ಇತ್ತೀಚೆಗೆ ಬಂದನೆಂಬೊಂದು ತಾಯಿ ದುರ್ಗೆ ಒಂದು ಇಲ್ಲಿ ನಿನ್ನನ್ನು ಬಿಟ್ಟು ಎಲ್ಲಿ ಹೋದ ಎಲ್ಲಿ ಹೋದಾಳು ಅಂತ ಒಂದು ಕ್ವಶನ್ ಮಾಡ್ಕೊಂಡು ಒಂದು ಇಲ್ಲೊಂದು ಇದು ದೃಷ್ಟಾಂತ ಇದೆ. ತಾವೆಲ್ಲ ರಾಮಕೃಷ್ಣ ಪರಮಹಂಸರು ಕೇಳಿದಿರಿ. ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದೊಳಗ ಒಂದು ದುರ್ಗಾದೇವಿ ಗುಡಿ ಅದ. ಅವರು ವಾಸ ಮಾಡಿದ್ದಂತ ಒಂದು ರೂಮ್ ಇವತ್ತಿಗೂ ಕೂಡ ಅದೇ. ನಾವು ಕಲ್ಕತ್ತಾ ನೋಡ್ಕೊಂಡ್ ಬಂದೀವಿ. ರಾಮಕೃಷ್ಣ ಪರಮಹಂಸರು ಮಲಗಿದಂತಹ ಒಂದು ರೂಮು ದುರ್ಗಾದೇವಿ ಗುಡಿ ಹತ್ರ ಅದೇ. ಅಲ್ಲಿ ಅದ ಅಲ್ಲಿ ದಸರಾ ಸಂದರ್ಭದೊಳಗೆ ನವರಾತ್ರಿ ಆಗ್ತದೆ. ಆ ನವರಾತ್ರಿ ಒಳಗ ಆಗಿನ ಕಾಲಕ್ಕೆ ಸಪ್ತಿ ಜಗಜ್ಜನಿನಿ ಹಾಕಿ ದುರ್ಗಾ ಪೂಜೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಅವ್ರು ಮಾಡ್ತಾ ಇದ್ರು. ಸಹಸ್ರಾರು ವರ್ಷಗಳನ್ನು ನಡ್ಕೊಂಡು ಬಂದಂತಹ ಈ ದುರ್ಗಾ ಮಾತೆಗೆ ಅಲ್ಲಿ ಲಕ್ಷ್ಮಿ ಸರಸ್ವತಿ ಕಾರ್ತಿಕೇಯ ಗಣೇಶ ಮೂರ್ತಿ ಕೂಡ ಇಟ್ಟು ಪೂಜಾ ಮಾಡ್ತಿದ್ರು. ಅದು ನೋಡ್ಲಿಕ್ಕೆ ಅಲಂಕಾರ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಆಗಿನ ಕಾಲಕ್ಕೆ ರಾಮಕೃಷ್ಣ ಪರಮಹಂಸರ ಕಾಲಕ್ಕೆ ಆದಂತ ಒಂದು ಸತ್ಯ ಘಟನೆ ಇದು. ಅದನ್ನು ಹೇಳಿ ನಾನು ಮುಗಿಸ್ತಾ ಇರ್ತೀನಿ. ಭಗವಾನ್ ರಾಮಕೃಷ್ಣ ಪರಮಹಂಸರಿಗೆ ದುರ್ಗಾ ಪೂಜೆ ಅತ್ಯಂತ ಬಹುತ್ ಕಾಳಿ ಮಾತಾ ಅಂತಕೊಂಡು ಅವ್ರು ಕರಿತಾ ಇದ್ರು. ಭಗವಂತ ರಾಮಕೃಷ್ಣ ಪರಮಹಂಸರಿಗೆ ಅದ್ಭುತ ವಾತಾವರಣ ಅಲ್ಲಿತ್ತು. ಆಗ ಪರಮಹಂಸರು ಅವರ ಒಬ್ಬ ಮಹಾನ್ ಭಕ್ತ ರಾಮಕೃಷ್ಣ ಪರಮಹಂಸರ ಮಹಾನ್ ಭಕ್ತ ದಕ್ಷಿಣೇಶ್ವರ ದೇವಾಲಯದೊಳಗ ಅವಂದೇ ಅವನೇ ಅಧಿಕಾರ ಗುಡಿ ಅವಂದೇ ಅವನೇ ಮಾಲಕ ಪೂರ್ಣ ಮಾಲಕತ್ವ ಹೊಂದಿದಂತ ಒಬ್ಬ ರಾಜ ಇದ್ದ. ಅವನ ಹೆಸರು ರಾಜ ಮಥುರನಾಥ ಬಿಸ್ವಾಸ್ ಅಂತಕೊಂಡು ಅವನ ಹೆಸರು. ಅರಮನೆಯೊಳಗ ಅದ್ಭುತವಾದ ದುರ್ಗಾ ಪೂಜೆ ಮಾಡಿ ನಡೀತಾ ಇತ್ತು. ಅಂದಿನ ಕಲ್ಕತ್ತಾ ನಗರದೊಳಗ ಎಲ್ಲಾ ಗಣ್ಯಾತ ಗಣ್ಯರು ಅಂತ ಹೇಳ್ತಾರೆ, ಅಂದ್ರೆ ಡಿಗ್ನಿಟರೀಸ್ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಬಂದೆಲ್ಲ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ತಿದ್ರು, ದುರ್ಗಾ ಪೂಜೆಯನ್ನು ವೀಕ್ಷಣೆ ಮಾಡ್ತಾ ಇದ್ರು. ಆಗ ದಶಮಿ ದಿನ ಬಂತು ಅಂತಂದ್ರೆ ಆ ದುರ್ಗಾದೇವಿಯನ್ನ ವಿಸರ್ಜನೆ ಮಾಡುವಂತ ಒಂದು ಸಂಪ್ರದಾಯ ಅಲ್ಲಿ ಇತ್ತು. ಅದು ಶಾಸ್ತ್ರದ ನಿಯಮದಂತೆ ದಶಮಿ ದಿವಸ ಮುಂಜಾನೆ ದುರ್ಗಾದೇವಿಯನ್ನ ಈ ಮಾಡಬೇಕು, ದುರ್ಗಾ ಪೂಜೆ ಅಂತ್ಯ ಆಯ್ತು, ಹಾಗೂ ತಾಯಿ ದುರ್ಗಾ ಪೂಜೆ ವಿಸರ್ಜನೆ ಮಾಡ್ಬೇಕು ಅನ್ನುವಂತ ಕೆಲಸ ಇರ್ತದೆ. ಆದ್ರೆ ಒಂದು ವರ್ಷ ಅವ ರಾಜ ಏನ್ ಮಾಡಿದೆ ಅಂದ್ರೆ ದುರ್ಗಾ ಪೂಜೆಯನ್ನ ವಿಸರ್ಜನೆ ಮಾಡ್ಬೇಕಂತ ಹೋದಾಗ ವಿಜಯದಶಮಿ ದಿವಸ ಪೂಜಾ ಮುಗಿಸಿ ಬಂದ, ಗಂಗಾ ವಿಸರ್ಜನೆ ಮಾಡ್ಬೇಕಂತ ಹೇಳಿದಾಗ ರಾಜ ಮಥುರಾತ್ ವಿಶ್ವಾಸ ಏನ್ ಮಾಡಿದ ಅಂತಂದ್ರೆ ಮಹಾ ಬಂದು ಬಡಗಿ ತಗೊಂಡ ದಂಡ ತಗೊಂಡು ದುರ್ಗಾದೇವಿ ಮೂರ್ತಿ ಹತ್ರ ಬಂದು ನಿಂತು ಯಾರೂ ಮೂರ್ತಿಯನ್ನ ನೀರೊಳಗೆ ಒಯ್ದು ಹಾಕುವಂಗಿಲ್ಲ, ಜಗಜ್ಜನಿ ಪ್ರತಿ ಬಳಿ ಯಾರು ನೀವು ಹೋದ್ರಿ ನಿಮ್ಗೆ ನಿಮಗ ವಧ ಮಾಡ್ತೀನಿ, ನಿಮ್ಗೆ ಶಸ್ತ್ರದಿಂದ ವಧ ಮಾಡ್ತೀನಿ ಅಂತ ತಿಳ್ಕೊಂಡು ಅನೌನ್ಸ್ಮೆಂಟ್ ಮಾಡ್ಬಿಟ್ಟ ಅಲ್ಲಿ ಹೋಗಿ. ಆಗ ಎಲ್ಲರಿಗೂ ಒಂದು ಆಶ್ಚರ್ಯ ಹೆದರಿಕೆ ಭಯ, ತಕ್ಕ ಶಾಸ್ತ್ರ ಮಾಡ್ತೀನಿ ಅಂತಕೊಂಡು ಹೇಳಿದಾಗ ಯಾರು ಈ ಮಹಾನ್ ಪ್ರತಿಮೆಯನ್ನು ಯಾರು ಗಂಗಾ ನದಿ ಹತ್ರ ತಗೊಂಡು ಹೋಗಬಾರ್ದು, ವಿಸರ್ಜನೆ ಮಾಡಬಾರ್ದು ಅಂತ ಒಂದು ಆರ್ಡರ್ ಮಾಡಿಬಿಟ್ಟು ಪ್ರತಿ ವರ್ಷ ಅದನ್ನ ಮಾಡ್ತಾ ಇದ್ರು. ಆದ್ರೆ ಆ ವರ್ಷ ಆಗಿದ್ದಂತ ರಾಜ ಮೂರ್ತಿ ದುರ್ಗಾ ಈ ಮೂರ್ತಿ ಅವ್ರು ನೀರಾಗಿ ಹಾಕುವಂಗಿಲ್ಲ ಅಂತಕೊಂಡು ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಆಗ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟು ಎಲ್ಲರಿಗೂ. ಆಗ ಪುರೋಹಿತರಿಗೆಲ್ಲ ಹೆದರ್ಬಿಟ್ರು, ಪುರೋಹಿತರು ಚಿಂತಾಕ್ರಾಂತರಾದ್ರು. ಏನು ಪೈದ ಮಾರಾಯ, ಪ್ರತಿ ವರ್ಷ ಹಿಂಗೆ ಮಾಡ್ತಿರ್ತೀವಿ, ರಾಜ ಈ ವರ್ಷ ಹಿಂಗೆ ಅನ್ಲಿಕ್ಕಿತ್ತಲ್ಲ, ಏನ್ ಮಾಡ್ಬೇಕು ಇದಕ್ಕ ಅಂತಕೊಂಡು ಅಂದಾಗ ಇಂಥ ಪರಿಸ್ಥಿತಿ ಒಳಗೆ ಏನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡಿದಾಗ ಒಂದೇ ಒಂದು ಮಾರ್ಗ ಏನಪ್ಪಾ ಅಂತಂದ್ರೆ ದಕ್ಷಿಣೇಶ್ವರ ದೈವ ಮಾನವರು ಯಾರು ರಾಮಕೃಷ್ಣ ಪರಮಹಂಸರು, ರಾಮಕೃಷ್ಣ ಪರಮಹಂಸರನ್ನ ಕರ್ಕೊಂಡ್ಬರ್ಬೇಕು, ಅವ್ರ ಮಾತು ಯಾವಾಗ ಕೇಳ್ತಾನ ಅಂತ ವಿಚಾರ, ಎಲ್ಲ ವಿಚಾರ ಅವ್ರಿಗೆ ಹೇಳ್ಬೇಕು ಅನ್ನೋ ನಿರ್ಧಾರ ಮಾಡಿಬಿಟ್ರು. ಆಗ ಎಲ್ಲಾರು ಕೂಡಿ ರಾಮಕೃಷ್ಣ ಪರಮಹಂಸರ ಹತ್ರ ಹೋಗಿ ಅವ್ರನ್ನ ಅವ್ರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡಿ ರಾಜ ಹಿಂಗ್ ಮಾಡ್ಕತ್ತಾನ ಅಂತ ಹೇಳಿದಾಗ ರಾಮಕೃಷ್ಣ ಪರಮಹಂಸರು ಅಲ್ಲಿ ಬಂದ್ರು, ದುರ್ಗಾದಿ ಪ್ರತಿಮತ್ತ ಬಂದು ನಿಂತರು. ಆಗ ರಾಜ ಅವ ಮಥುರಾದ ಅವ ಇವ ಯಾರು ಮಥುರನಾಥ ರಾಜ ಏನ್ ಮಾಡಿದ ಅಂತಂದ್ರೆ ನೋಡ್ರಿ ರಾಮಕೃಷ್ಣ ಪರಮಹಂಸರಿ, ಈ ಜನರೆಲ್ಲ ಸೇರಿ ನನ್ನ ತಾಯಿ ದುರ್ಗೆಯನ್ನ ಈ ಸಂದರ್ಭದೊಳಗ ಗಂಗಾ ನದಿಯೊಳಗೆ ವಿಸರ್ಜನೆ ಮಾಡ್ಲಿಕ್ಕೆ ಹೊಂಟಿರ್ತಾರ, ಖಂಡಿತವಾಗಿ ನಾನು ಮಾಡಿಸ್ಕೊಳ್ಳೋದಿಲ್ಲ, ಬಿಡುವುದಲ್ಲಿ ಇವ್ರನ್ನ ಅಂತಿಕೊಂಡು ನಾನು ತಾಯಿ ಬಿಟ್ಟಿರಕ್ಕೆ ನನಗೆ ಆಗೋದಿಲ್ಲ ಅಂತಿಕೊಂಡು ಹೇಳ್ತಾನಾಗ. ಆಗ ಅವ್ರು ಹೇಳ್ತಾರಾಗ ಯಾರು ರಾಮಕೃಷ್ಣ ಪರಮಹಂಸರು ಯಾವ ರೀತಿ ಅವನ ಮನಸ್ಸನ್ನು ಬದಲಾವಣೆ ಮಾಡಿದ್ರು ಅನ್ನೋದು ಮುಖ್ಯ ಇರೋದು ತಾತ್ಪರ್ಯ. ತಾಯಿ ದುರ್ಗೆ ಇಲ್ಲೇ ಇರ್ಲಿ, ಇಲ್ಲೇ ಪ್ರತಿದಿನ ಪೂಜಾ ಮಾಡಿ ಸ್ವೀಕಾರ ಮಾಡ್ಲಿ, ನಾನು ತಾಯಿ ದುರ್ಗೆ ಬಿಟ್ಟಿರೋದಿಲ್ಲ ಅಂತಕೊಂಡು ಅವ್ರ ರಾಜ ಹೇಳಿದಾಗ ಆ ಪರಮಹಂಸರು ಹಿಂದಿನಂತೆ ಹಸನ್ಮುಖರಾಗಿದ್ರು, ಅವ್ರು ಸಿಟ್ಟಿಗೆ ಹೇಳಿಲ್ಲ. ಅವ್ರು ರಾಮಕೃಷ್ಣ ಪರಮಹಂಸರು ಅವನ ಸಿಟ್ಟಿಗೆ ಹೇಳಿಲ್ಲ, ಹೇಳಿಲ್ಲ. ಆಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಪರಮಹಂಸರು ಹಿಂದಿನಂತೆ ಹುಷಾರಾಗಿ ಅವ್ ಹೇಳಿದಾಗ ಆಗ ಅವ್ರು ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ಆ ರಾಜಾಗ ಹೇಳ್ತಾರ, ರಾಜ ತಾಯಿ ನಿನ್ ಬಿಟ್ಟು ಎಲ್ಲಿ ಹೋಗ್ತಾಳಕ್ಕೆ, ಎಲ್ಲೆಲ್ಲಿ ಹೋಗುದಿಲ್ಲಕ್ಕೆ, ಇಲ್ಲೇ ನರೆಸಿದ್ದಾಳೆ ಅಂದು ರಾಜ. ಅವ್ರು ಏನ್ ಮಾಡಿದ್ರು ರಾಮಕೃಷ್ಣ ಪರಮಹಂಸರು ಏನ್ ಮಾಡಿದ್ರು ಅಂದ್ರೆ ನಿನ್ನ ಹೃದಯದಲ್ಲಿ ಆ ತಾಯಿ ಇದ್ದಾಳೆ, ಆ ಹೃದಯ ಕಮಲ ನಿನ್ನ ಹೃದಯ ಕಮಲ ಮಧ್ಯದಲ್ಲೇ ಆ ತಾಯಿ ಇದ್ದಾಳೆ ಅಂತ ಹೇಳಿ ಅವರ ಹೃದಯ ಅವರು ಆ ರಾಜನ ಹೃದಯವನ್ನ ರಾಮಕೃಷ್ಣ ಪರಮಹಂಸರು ಮುಟ್ಟಿ ಯಾವಾಗಲೂ ಸದಾ ಕಾಲ
ಈ ದುರ್ಗಾದೇವಿ ನಿನ್ನ ಹೃದಯ ಕಮಲ ಮಧ್ಯದಲ್ಲಿ ಇರ್ತಾಳೆ, ಅದು ಮೂರ್ತಿ ಏನದಲ್ಲ ಕೇವಲ ಪ್ರತೀಕದ ಪ್ರತಿಮೆ ಅದು ಎಂದು ಎಂದು ಹೇಳಿದರು. ಆಗ ಮಥುರಾನಾಥ ಅವ ಏನ್ ಮಾಡಿದ ಅಂದ್ರೆ ಜಗಜ್ಜನಿಯನ್ನು ಕೊಂಡಾಡ್ತಾ ಕೊಂಡಿಡ್ತಾ ಶಾಂತ ಆಗಿಬಿಡ್ತಾನ. ರಾಮಕೃಷ್ಣ ಪರಮಹಂಸರ ಅಪೂರ್ವವಾದಂತಹ ನುಡಿಯನ್ನು ಕೇಳಿ ಪರಮಭಕ್ತರಾದಂತ ಆ ಮಥುರಾಜ ಹೇಳ್ತಾನ, ಮಥುರಾ ಬಾಬು ನೀನು ತಾಯಿಯನ್ನು ಅಗಲಿ ಇರಬೇಕೆಂದು ಹೇಳಿದವರು ಯಾರು ನಿಮಗೆ? ತಾಯಿ ನಿನ್ನ ಹತ್ರನೇ ಇದ್ದಾಳೆ. ತಾಯಿ ಪ್ರತಿಮೆಯನ್ನು ನೀನು ಗಂಗಾ ವಿಸರ್ಜನೆ ಮಾಡಿದ್ರೂ ಕೂಡ ನಿನ್ನಿಂದ ತಾಯಿ ಹೊರಟು ಹೋಗುದಿಲ್ಲ. ತಾಯಿಯಾದರೂ ತನ್ನ ಶಿಶು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇದೆಯಾ? ನಾವೆಲ್ಲ ಮಕ್ಕಳು, ಸಾಧ್ಯತೆಯೇನು? ಅವಳ ಮನ ಅವಳ ಮನಸ್ಸೇ ಇರೋದು ಬರುವುದಿಲ್ಲ ಅಂತ ಅಂದ್ರೆ ಈ ನಾಲ್ಕು ದಿನ ಆಕೆ ಹೊರಗೆ ಪೂಜಾ ಮಂಟಪದ ಕುತ್ಕೊಂಡು ನಿನ್ನ ಪೂಜಾ ಸ್ವೀಕಾರ ಮಾಡಿದ್ಲು. ಇಂದಿನಿಂದ ನಿನ್ನ ಸನಿಹಕ್ಕೆ ಬಂದು ನಿನ್ನ ಹೃದಯದಲ್ಲಿಯೇ ಕುಳಿತು ನಿನ್ನ ಭಕ್ತಿ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾಳಕಿ ಅಂತ ಹೇಳಿದ್ರು. ಈ ಅಮೃತ ಸದೃಶ್ಯವಾದಂತಹ ನುಡಿಗಳನ್ನು ಆಲಿಸಿದಂತ ರಾಜ ಅವನು ಹೃದಯದ ಮಂದಿರ ಅನ್ನುವಂತಹ ದಿನದಲ್ಲ ಒಳಗನೆ ಜಗಜ್ಜನನಿ ರಾರಾರಿಸುವಂತಾಯಿತು. ಅದನ್ನ ನೋಡಿ ಎಲ್ಲಾ ರಾಜ ಮಥುರಾನಾಥ ಪೂಜಾ ವಿಧಾನ ನೋಡ್ಕೊಂಡು ತಾಯಿ ದುರ್ಗೆಯನ್ನ ಗಂಗಾ ನದಿಯೊಳಗ ವಿಸರ್ಜನೆ ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಕೊಡ್ತಾನೆ. ಈ ಅಂಶವನ್ನ ಕುರಿತು ನಮ್ಮ ಹೃದಯದೊಳಗ ಜಗಜ್ಜನನಿ ರಾರಾರಿಸುವಂತೆ ಅಂದ್ರೆ ಇರುವಂತೆ ನಾವು ಮಾಡೋಣ. ನಿಜವಾದ ಅರ್ಥದೊಳಗ ನಾವು ನವರಾತ್ರಿಯನ್ನ ಈ ರೀತಿ ಆಚರಣೆ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ನಾವು ಹೇಳಿದೆವು ಅಂತ ಕೊಂಡು ಇದ್ರಾಗ ಬರ್ತವೆ. ಇದು ಲಲಿತಾದೇವಿಯ ಒಂದು ಮಹತ್ವ ಅನ್ನುವ ಹೇಳು. ಲಲಿತಾದೇವಿ ಒಂದು ಧ್ಯಾನ ಶ್ಲೋಕ ಇದೆ, ಒಂದೇ ಒಂದು ಶ್ಲೋಕ ಅದು. ಲಲಿತಾದೇವಿ ಧ್ಯಾನ ಶ್ಲೋಕ ಏನಂದ್ರೆ, ನೀಲ ಕೌಶೇಯ ವಸಾನಾಂ ಹೇಮಾಭಾಂ ಕಮಲಾಸನಾಂ ಭಕ್ತಾನಾಂ ವರದಾ ನಿತ್ಯಂ ಲಲಿತಾಂ ಚಿಂತೆಯಾಮ್ಯಹಂ. ಇದು ದೇವಿಯ ಆರಾಧನೆ, ಲಲಿತಾದೇವಿಯ ಧ್ಯಾನ ಶ್ಲೋಕ. ಧ್ಯಾನ ಶ್ಲೋಕ ಅಂದ್ರೆ ಚಂದ್ರಮಸ್ತೆ ಇಷ್ಟು ಅಂತ ನಾವು ಹೆಂಗ್ ಹೇಳ್ತೀವಿ, ಕೃಪಾಸುಂದ್ರಂ ಅಂತ ಹೇಳ್ತೀವಿ, ಸರ್ವಮಂಗಲ ಮಂಗಲ ಅಂತ ಹೇಳ್ತೀವಿ. ಎಲ್ಲಾ ಲಲಿತಾದೇವಿಗೆ ಇದು ಏನಂತಂದ್ರೆ ಒಂದು ಧ್ಯಾನ ಶ್ಲೋಕ. ಈ ಶ್ಲೋಕವನ್ನ ನಾವು ನಿತ್ಯ ಪಠಣ ಮಾಡೋದ್ರಿಂದ ಲಲಿತಾದೇವಿ ಒಂದು ಸ್ಮರಣೆಯನ್ನು ಮಾಡಿದಂಗ ಆಗ್ತದೆ. ಈಗ ಈ ಕರೋನಾ ಗದ್ದೊಳಗ ನಮ್ಗೆ ಹೆಚ್ಚು ಆಚರಣೆ ಮಾಡ್ಲಿಕ್ಕೆ ಆಗುದಿಲ್ಲಪ್ಪ, ಸಾಮಾನ್ಯ ಸಿಗುದಿಲ್ಲ ಅಂತಂದ್ರೆ ಯಥಾಶಕ್ತಿ ನಾವು ಬರೀ ಸ್ಮರಣೆ ಮಾಡಿದ್ರೆ ಸಾಕು, ಹೂವಿಲ್ಲ ಬೇಡ. ಬೇರೆ ಕಣ್ಣಪ್ಪ ಏನಿತ್ತಪ್ಪ, ಏನು ಇರಲಿಲ್ಲ, ನಾನು ಕಣ್ಣನ್ನೇ ಕಿತ್ಕೊಟ್ಟ. ಪತ್ರಂ ಪುಷ್ಪಂ ಫಲಂ ತೋಯಂ, ಬರೀ ನಾವು ಬಂಗಾರ ಬೆಳ್ಳಿ ಆವರಣ ಬೇಕಂತಿಲ್ಲ, ಮುಖ್ಯವಾಗಿ ಭಕ್ತಿ ಬೇಕು. ಭಕ್ತಿರೇವ ಗರಿಯಸಿ ಪರಮಾತ್ಮ ಹೇಳಿದಾನೆ, ಭಕ್ತಿಯಿಂದ ನಾವು ದೇವಿ ಕೈ ಮುಗಿದ್ರೂ ಸಾಕು, ದೇವಿ ನಮಗೆ ಪ್ರಸಾದವನ್ನು ಕೊಡ್ತಾಳೆ ಅಂತ ತಿಳ್ಕೊಂಡು ಶ್ರೀಮಂತರಿದ್ದವರು ಇನ್ನು ದಾನ ಮಾಡಬಾರ್ದಂತ ಅರ್ಥಲ್ಲ. ನಮ್ ದಾನಕ್ಕೆ ಬಹಳ ಬರ್ತದ್ರಿ, ಎಷ್ಟು ದಾನ ಮಾಡ್ತೀವಿ ಅಷ್ಟು ಫಲ ಸಿಗ್ತದೆ. ಎಲ್ಲಾದ್ರೂ ದಾನ ಕೊಡ್ರಿ, ದೇವ್ರು ಕೊಟ್ಟಾಗ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಹೇಳಿದ್ದಾರೆ ಬಸವಣ್ಣವರು. ಅದಕ್ಕೆ ದೇವ್ರು ನಮಗ್ ಕೊಟ್ಟಾಗ ಯಥಾಶಕ್ತಿ ನಾವು ದಾನ ಮಾಡ್ಬೇಕು. ಎಲ್ಲಾ ಕೊಟ್ಟಾಗೂ ದಾನ ಮಾಡದೇ ಇದ್ರೆ, ಚಿಪ್ಪಣತನ ಮಾಡಿದ್ರೆ ನಮ್ಗೆ ಒಳ್ಳೆ ಫಲ ಸಿಗುದಿಲ್ಲ. ಬಡವ ಇದ್ದವನಿಗೆ ಏನು ಕೊಡೋದು ಬೇಡಪ್ಪ, ಭಕ್ತಿಯಿಂದ ದೇವ್ರ ನಮಸ್ಕಾರ ಮಾಡಿದ್ರೆ ಸಾಕು, ದೇವ್ರು ಫಲ ಕೊಡ್ತಾನೆ ಅವನಿಗೆ. ಅನ್ಲಿಕ್ಕೆ ಬೇಕಾದಷ್ಟು ಉದಾಹರಣೆ, ಬೇಕಾದಷ್ಟು ಅವತಾರ ಪುರುಷರು, ಬೇಕಾದಷ್ಟು ಜನರು ಉದ್ಧಾರ ಆಗಿದ್ದಾರೆ ಅಂತ ಹೇಳ್ತಾ ನನಗೆ ಕೊಟ್ಟಂತ ಇವತ್ತು ದಿವಸ ಈ ನವರಾತ್ರಿ ಇರುವಂತಹ ಲಲಿತಾ ಪಂಚಮಿ ಉಪಾಂಗ ಲಲಿತಾ ವ್ರತದ ಬಗ್ಗೆ ನನ್ನ ತಿಳಿದ ಮಟ್ಟಿಗೆ ದೇವರಷ್ಟ ವಿದ್ಯಾ ಬುದ್ಧಿ ಜ್ಞಾನ ಕೊಟ್ಟಿದಾನೋ ವಿಚಾರ ಮಾಡಿ ನಾನು ಇದನ್ನ ಸಮರ್ಪಣ ಮಾಡಿದ್ದೀನಿ. ದೇವಿಯ ಪಾದ ದ್ವಯದಲ್ಲಿ ಸಮರ್ಪಣ ಮಾಡಿದ್ದೀನಿ ಅಂತ ಹೇಳ್ತಾ, ತಪ್ಪಿದ್ರೆ ಕ್ಷಮ ಮಾಡ್ರಿ, ಸರಿ ಏನಾದ್ರೂ ಅನಿಸಿದ್ರೆ ತಾವು ಸ್ವೀಕಾರ ಮಾಡುವ ಅಂತ ಹೇಳ್ತಾ ಎರಡು ಶಬ್ದಗಳನ್ನು ನಾವು ಲಲಿತಾದೇವಿಯ ಪಾದದಲ್ಲಿ ಅರ್ಪಣೆ ಮಾಡ್ತಾ ಇದ್ದಾನೆ. ಜೈ ಲಲಿತಾದೇವಿ. ಶ್ರೀ ಶೇಷಾಚಲ ಸತ್ಸಂಗದಲ್ಲಿ ಇವತ್ತಿನ ದಿವಸ ಲಲಿತಾ ಪಂಚಮಿ ವಿಷಯವಾಗಿ ಶ್ರೀಯುತ ಸಿ ಆರ್ ಜೋಶಿ ಸರ್ ಅವರು ನಮಗೆಲ್ಲ ಅತ್ಯಂತ ಮನೋಜ್ಞವಾಗಿ ನವರಾತ್ರಿಯಿಂದ ಹಿಡಿದುಕೊಂಡು ಈ ಆಚರಣೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಎಲ್ಲ ಸವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಒಂದು ಮೂರು ಸಾಲಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಲೋಕ ಕಲ್ಯಾಣವನ್ನು ಬಯಸುತ್ತಿದ್ದನು ಋಷಿ ಲಲಿತಾ ಪಂಚಮಿ ಕುರಿತು ಮನೋಜ್ಞವಾಗಿ ತಿಳಿಸಿದ್ದಾರೆ ಶ್ರೀ ಸಿ ಆರ್ ಜೋಶಿ. ಲಲಿತಾ ಪಂಚಮಿ ಕುರಿತು ಮನೋಜ್ಞವಾಗಿ ತಿಳಿಸಿದ್ದಾರೆ ಶ್ರೀ ಸಿ ಆರ್ ಜೋಶಿ. ಶ್ರವಣ ಮಾಡಿದ ಸರ್ವ ಶ್ರೋತೃಗಳಿಗೆ ಆಗಿದೆ ತುಂಬಾ ಖುಷಿ. ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇಲ್ಲಿವರೆಗೆ ನಮಗೆಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಶ್ರೀಯುತರಿಗೆ ಕ್ಷೇತ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ದೀರ್ಘದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಮತ್ತೆ